ಶುದ್ಧ ನೀರು ಪರಿಶುದ್ಧ ಊರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯದ ಕುರಿತು ರೇಡಿಯೋ ಕಾರ್ಯಕ್ರಮ ನೀರು ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು ಜೀವಜಲ ಸಂಪನ್ಮೂಲ ಬಳಸಿ ನೀರನ್ನು ಮಿತವಾಗಿ ಉಳಿಸಿ ನಾಳೆಗಾಗಿ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಬರುವಂತಹ ಸರಣಿ ಕಾರ್ಯಕ್ರಮ ಆತ್ಮೀಯ ಕೇಳುಗರೆ ನಮಸ್ಕಾರ ಇದು ಮಹಿಳಾ ಕಲ್ಯಾಣ ಸಂಸ್ಥೆಯ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಬೆಂಗಳೂರು ಕರ್ನಾಟಕ ಸರ್ಕಾರ ಪ್ರಾಯೋಜಕತ್ವದ ಸರಣಿ ಕಾರ್ಯಕ್ರಮ ಈಗ ನೀವು ಕೇಳಲಿದ್ದೀರಿ ಘನತ್ಯಾಜ್ಯ ನಿರ್ವಹಣೆ ಕುರಿತು ನೇರ ಫೋನಿನ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ನಮ್ಮ ಈ ಫೋನಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಶ್ರೀ ಜಗದೀಶ್ ಕೆಎಚ್ ಪ್ರಾದೇಶಿಕ ಪರಿಸರ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಚಿಕ್ಕೋಡಿ ಸರ್ ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ನಮಸ್ತೆ ಮೇಡಮ್ ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಈ ಘನತ್ಯಾಜ್ಯ ನಿರ್ವಹಣೆ ಜೊತೆಗೆ ಅದರ ವಿಲೇವಾರಿ ಕುರಿತು ನಾವು ಮಾಹಿತಿಯನ್ನ ಪಡಿತಾ ಇದ್ದೇವೆ ತಮಗೆ ಈ ಘನತ್ಯಾಜ್ಯ ನಿರ್ವಹಣೆ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಬೇಕಾದಿದ್ದಲ್ಲಿ ಅಥವಾ ನಿಮ್ಮ ಪ್ರಶ್ನೆಗಳನ್ನ ನೀವು ನಮ್ಮ ದೂರವಾಣಿ ಸಂಖ್ಯೆ 900-800-4415ಕ್ಕೆ ಕರೆ ಮಾಡಿ ನಿಮ್ಮ ಮಾಹಿತಿಯನ್ನ ನೀವು ಪಡಿಬಹುದು ಸರ್ ಮೊದಲಿಗೆ ನಾವು ಈ ಕಾರ್ಯಕ್ರಮ ಕರೆ ಬರೋಕ್ಕಿಂತ ಮುಂಚೆ ಈ ಘನತ್ಯಾಜ್ಯ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನೀಡಿದರೆ ಅನುಕೂಲ ಆಗ್ತದೆ ಸರಿ ಮೇಡಮ್ ಈ ಘನತ್ಯಾಜ್ಯ ಅಂತಂದರೆ ಈಗ ಮನೆಯಲ್ಲಿ ನಾವು ಉಪಯೋಗಿಸಲ್ಪಟ್ಟು ಏನು ತ್ಯಾಜ್ಯ ವಸ್ತುಗಳನ್ನು ಉತ್ಪಾದನೆ ಮಾಡ್ತೀವಿ ಅದನ್ನು ಪ್ರಮುಖವಾಗಿ ಘನತ್ಯಾಜ್ಯ ಅಂತಂದು ನಾವು ಹೇಳ್ತೀವಿ ಸರಿ ಸರ್ ಅಂದರೆ ಅದರಲ್ಲಿ ಈಗ ಎರಡು ಥರ ಅಂತಂದು ಮೊದಲಿಗೆಲ್ಲ ನಾವು ಹೇಳ್ತಾ ಇದ್ವಿ ಅಂದರೆ ಒಣ ಕಸ ಮತ್ತು ಹಸಿ ಕಸ ಅಂತಂದು ಸೊ ಪ್ರತಿ ಮನೆಯಲ್ಲೇನು ಈ ಥರದ ವಿಂಗಡಣೆಯನ್ನು ಮಾಡ್ರಿ ಅಂತಂದು ನಾವು ಮೊದಲಿಗೆ ಹೇಳ್ತಾ ಇದ್ವಿ ಎರಡು ಥರದಾಗಿ ಅಂದರೆ ಇವುಗಳನ್ನು ನಾವು ವಿಂಗಡಣೆಯನ್ನು ಮನೆಯಲ್ಲೇ ಮಾಡಿದ್ವಿ ಅಂತಂದರೆ ಆವಾಗ ಅದು ಸಮರ್ಪಕವಾದಂಥ ವಿಲೇವಾರಿ ಮಾಡಲಿಕ್ಕೆ ನಗರ ಸ್ಥಳೀಯ ಸಂಸ್ಥೆ ಇರ್ಬೋದು ಪುರಸಭೆ ಇರ್ಬೋದು ಅವರಿಗೆ ಅನುಕೂಲ ಆಗ್ತದೆ ಇಲ್ಲ ನಾವು ಆ ವಿಂಗಡಣೆಯನ್ನು ಸರಿಯಾಗಿ ಮಾಡದೇ ಹಾಗೆ ಕೊಟ್ಬಿಟ್ವಿ ಅಂತಂದರೆ ಈ ಜೈವಿಕವಾಗಿ ವಿಘಟನೆಗೊಳ್ಳುವಂತಹ ಕಸನೂ ವಿಘಟನೆಗೊಳ್ಳದ ಕಸದ ಜೊತೆಗೆ ಸೇರಿಸಿ ಅದು ಕಸದ ವಿಲೇವಾರಿನೇ ಒಂದು ಸಮಸ್ಯೆ ಆಗಿಬಿಡ್ತದೆ ಈಗ ಉದಾಹರಣೆಗೆ ತೊಗೊಂಡ್ರೆ ನಮ್ಮ ಬೆಳಗಾವಿ ಮಹಾನಗರದಲ್ಲೇ ಸುಮಾರು 250-300 ಟನ್ನಷ್ಟು ಪ್ರತಿದಿನಕ್ಕೆ ಕಸ ಉತ್ಪತ್ತಿ ಆಗ್ತಾ ಇದೆ ಸೊ ಇದರ ವಿಂಗಡಣೆಯನ್ನು ನಾವು ಪ್ರತಿಯೊಬ್ಬರೂ ನಮ್ಮ ಜವಾಬ್ದಾರಿಯನ್ನು ಅರಿತು ನಾವು ಮನೆಯಲ್ಲಿ ವಿಂಗಡಣೆಯನ್ನು ಮಾಡಿ ಮನೆಯಲ್ಲಿಯೇ ಒಂದು ಸಮರ್ಪಕವಾದಂಥ ಅದು ವರ್ಮಿ ಕಾಂಪೋಸ್ಟಿಂಗ್ ಇರ್ಬೋದು ಈ ಥರದ ಒಂದು ಇದನ್ನು ನಾವು ಮಾಡ್ಕೊಂಡ್ವಿ ಅಂತಂದರೆ ಅದು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಬೇರೆ ಇವಕ್ಕೆಲ್ಲ ಇದು ಆಗೋದಿಲ್ಲ ಅಂತಂದು ನನ್ನ ಅಭಿಪ್ರಾಯ ಮೇಡಮ್ ಅದು ಸರಿ ಕರೆ ಬರ್ತಾ ಇದೆ ಸರ್ ಬರ್ತಾ ಇದೆ ಮೇಡಮ್ ಹಲೋ ಹಲೋ ಮೇಡಮ್ ಹಲೋ ನಮಸ್ಕಾರ ಮೇಡಮ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ನಾವು ಹೊಸೂರಿಂದ ಮಾತಾಡತ್ರಿ ಮೇಡಮ್ ಹೊಸೂರಿಂದ ಹೇಳ್ರಿ ತಮ್ಮ ಹೆಸರೇನ್ರಿ ಮೇಡಮ್ ಗಿರಿಜಾಧರಪ್ಪ ಮೇಡಮ್ ಗಿರಿಜಾ ಅವರ ಗಿರಿಜಾ ಅವ್ರು ಹೇಳ್ರಿ ಏನ್ ಪ್ರಶ್ನೆ ಅದ ನಿಮ್ಗ ನಮ್ದು ಪ್ರಶ್ನೆ ರೀ ದ್ರವ ತ್ಯಾಜ್ಯ ಎಂದರೇನು ರೀ ಸರಿ ಸರಿ ಸರ್ ಈಗಾಗ್ಲೇ ಇನ್ನೊಬ್ರು ಕರೆ ಮಾಡಿದಾಗ ಹೇಳಿದ್ರು ಆಯ್ತು ಹೇಳ್ತಾರೆ ನಿಮ್ಮ ಪ್ರಶ್ನೆಗೆ ಸರ್ ಉತ್ತರ ನೀಡ್ತಾರೆ ಆಯ್ತು ಮೇಡಮ್ ಈಗ ದ್ರವ ತ್ಯಾಜ್ಯ ಅಂತಂದ್ರೆ ಮನೆಗಳಲ್ಲಿ ಎರಡು ತರದ ದ್ರವ ತ್ಯಾಜ್ಯ ಬರುತ್ತಮ್ಮ ಅಡಿಗೆ ಮನೆಯಿಂದ ಏನು ನೀವು ಮುಸುರಿ ಅದೆಲ್ಲ ಇದು ಮಾಡ್ತೀರ ಅದು ಒಂದು ತರದ ಒಂದು ದ್ರವ ತ್ಯಾಜ್ಯ ಬರುತ್ತೆ ಆಮೇಲೆ ಈಗ ಬಾತ್ರೂಮ್ ಇರ್ಬೋದು ಟಾಯ್ಲೆಟ್ ಇರ್ಬೋದು ಅವುಗಳಿಂದ ಹೊರಸತಕ್ಕಂತ ಇದಕ್ಕೆ ದ್ರವ ತ್ಯಾಜ್ಯಕ್ಕೆ ನಾವು ಸಿವೇಜ್ ಅಂತ ಕರಿತೀವಿ ಸೊ ಈ ತರದ ಎರಡು ತರದ ದ್ರವ ತ್ಯಾಜ್ಯಗಳು ಮನೆಯಿಂದ ಉತ್ಪತ್ತಿ ಆಗತ್ತಮ್ಮ ಈ ಇದರಲ್ಲಿ ಈ ವಿಂಗಡ ಇದರ ಒಂದು ವಿಲೇವಾರಿ ಸಮರ್ಪಕವಾದ ವಿಲೇವಾರಿಯನ್ನ ಮನೆಯಲ್ಲಿ ನಾವು ಮಾಡಕ್ ಆಗೋದಿಲ್ಲ ಈ ಅದು ಪಟ್ಟಣ ಪಂಚಾಯತಿ ಇರ್ಬೋದು ಪುರಸಭೆ ಇರ್ಬೋದು ನಗರಸಭೆ ಇರ್ಬೋದು ಅವರು ಕಡ್ಡಾಯವಾಗಿ ಈ ದಿನಾಂಕ 31/7/2021 ಅವರು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಹಾಕೊಳ್ಬೇಕಮ್ಮ ಈ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತಂದ್ರೆ ನಿಮ್ಮ ಪ್ರತಿಯೊಂದು ಮನೆಯಿಂದನು ಅಂಡರ್ಗ್ರೌಂಡ್ ಡ್ರೈನೇಜ್ ಅಲ್ಲಿ ಈ ವೇಸ್ಟ್ ವಾಟರ್ನ ಎರಡು ತರದ ದ್ರವ ತ್ಯಾಜ್ಯಗಳನ್ನ ಅದರಲ್ಲಿ ಕಲೆಕ್ಟ್ ಮಾಡಿಕೊಂಡು ಒಳಚರಂಡಿ ವ್ಯವಸ್ಥೆ ಅಂತ ಹೇಳ್ತೀವಲ್ಲಮ್ಮ
ಅದರಲ್ಲಿ ಕಲೆಕ್ಟ್ ಮಾಡಿ ಅವರು ಈ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಕನೆಕ್ಟ್ ಮಾಡಬೇಕು. ಈ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ಅವರು ಅದನ್ನ ಶುದ್ಧೀಕರಣಗೊಳಿಸಿ ನಾವು ಏನು ವ್ಯವಸಾಯಕ್ಕೆ ಉಪಯೋಗಿಸುವಂತಹ ಒಂದು ಮಾದಕಗಳಿಗೆ ಅವರು ಶುದ್ಧೀಕರಣ ಮಾಡಬೇಕಾಗುತ್ತಮ್ಮ. ಈ ತರಗೆ ಎರಡು ತರದ ದ್ರವ ತ್ಯಾಜ್ಯ ವಸ್ತುಗಳು ಉತ್ಪತ್ತಿ ಆಗುತ್ತೆ ಮನೆಯಿಂದ. ಧನ್ಯವಾದ ರೀ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಹಲೋ ಹಲೋ ಮೇಡಮ್. ಹಾ ಮೇಡಮ್ ನಮಸ್ಕಾರ, ಯಾರು ಮಾತಾಡ್ತಿರೋದು ಮೇಡಮ್? ಗೋಕಾಕ್ದಿಂದ ನಿಖಿತಾ ಅಂತ ಮಾತಾಡ್ತಿರೋದು. ನಿಖಿತಾ ಅವ್ರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಗೋಕಾಕ್ದಿಂದ ಮೇಡಮ್. ಗೋಕಾಕ್ದಿಂದ, ಸರಿ ನಿಖಿತಾ. ನಮ್ದು ಇವಾಗ ಘನ ತ್ಯಾಜ್ಯ ನಿರ್ವಹಣೆ ಕುರಿತು ಇಲ್ಲಿ ಫೋನಿನ ಕಾರ್ಯಕ್ರಮ ನಡೀತಾ ಇದೆ, ಏನದ ನಿಮ್ ಪ್ರಶ್ನೆ? ಘನ ತ್ಯಾಜ್ಯದಲ್ಲಿ ಎಷ್ಟು ನಮೂನೆಗಳಿವೆ ಅಂತ ಕ್ವಶನ್ ಮೇಡಮ್. ಘನ ತ್ಯಾಜ್ಯದೊಳಗೆ ಎಷ್ಟು ಪ್ರಕಾರಗಳು ಬರ್ತಾವ ಅಂತ ಹೇಳಿ ಮೇಡಮ್. ಸರಿ, ಇಲ್ಲಿ ಜಗದೀಶ್ ಸರ್ ಅವ್ರು ಇದ್ದಾರೆ ನಮ್ಮ ಜೊತೆಗೆ, ಅವ್ರು ಉತ್ತರ ನೀಡ್ತಾರೆ ನಿಮ್. ಅದೇ ಘನ ತ್ಯಾಜ್ಯ ವಸ್ತುಗಳನ್ನ ನಾವು ಪ್ರಮುಖವಾಗಿ ಎರಡು ವಿಂಗಡಣೆ ಮಾಡ್ತೀವಿ, ಒಂದು ಹಸಿ ಕಸ, ಆಮೇಲೆ ಇನ್ನೊಂದು ಒಣ ಕಸ ಅಂತಂದು. ಈಗ ಒಣ ಕಸದಲ್ಲೇ ಮತ್ತೆ ಮರು ವಿಂಗಡಣೆಯನ್ನ ಮಾಡುವಂತ ಒಂದು ಅಭ್ಯಾಸವನ್ನ ನಾವು ರೂಢಿಸ್ಕೊಳ್ಬೇಕಾಗತ್ತೆ. ಅದಂತಂದ್ರೆ ಮೊದಲನೇದಾಗಿ ಡೊಮೆಸ್ಟಿಕ್ ಬಯೋಮೆಡಿಕಲ್ ವೇಸ್ಟ್, ಈಗ ಮನೆಯಲ್ಲಿ ಉಪಯೋಗಿಸಿದ ಟ್ಯಾಬ್ಲೆಟ್ಸ್ಗಳು ಇರ್ತವೆ, ಆಮೇಲೆ ಎಕ್ಸ್ಪೈರ್ ಆದಂತಹ ಡ್ರಗ್ಸ್ ಇರುತ್ತೆ, ಸ್ಯಾನಿಟರಿ ನ್ಯಾಪ್ಕಿನ್ಸ್ಗಳು ಇರ್ತವೆ, ಡೈಪರ್ಸ್ಗಳು ಇರ್ತವೆ, ಇವನ್ನೆಲ್ಲ ನಾವು ಡೊಮೆಸ್ಟಿಕ್ ಬಯೋಮೆಡಿಕಲ್ ವೇಸ್ಟ್ ಅಂತಂದು ಅದರ ವಿಂಗಡಣೆ ಮಾಡ್ಬೇಕಾಗತ್ತಮ್ಮ. ಆಮೇಲೆ ಮತ್ತೆ ಡೊಮೆಸ್ಟಿಕ್ ಹಜಾರ್ಡಸ್ ವೇಸ್ಟು ಬರುತ್ತೆ, ಅದರಲ್ಲಿ ಪೇಂಟ್ ಡಬ್ಗಳು ಇರ್ಬೋದು ಅಥವಾ ಕೆಮಿಕಲ್ಗಳ ಡಬ್ಬ ಇರ್ಬೋದು, ಈಗ ಫಿನೈಲ್ ಇರುತ್ತೆ, ಹಿಟ್ ಇರುತ್ತೆ, ಆಮೇಲೆ ಫ್ಲೋರ್ ವಾಷಿಂಗಿಗೆ ಎಲ್ಲ ಕೆಮಿಕಲ್ಸ್ ಯೂಸ್ ಮಾಡ್ತೀವಿ, ಇದನ್ನು ಉಪಯೋಗಿಸಿ ಉಳಿದಂತಹ ಈ ಡಬ್ಬಗಳು ಸಹಿತ ಹಜಾರ್ಡಸ್ ವೇಸ್ಟಲ್ಲಿ ಬರ್ತವಮ್ಮ. ಅದನಂತರ ಇನ್ನೊಂದು ವೇಸ್ಟ್ ಅಂದರೆ ಈ ವೇಸ್ಟ್, ಈ ಎಲೆಕ್ಟ್ರಾನಿಕ್ ವೇಸ್ಟಲ್ಲಿ ಕೇಬಲ್ಗಳು ಇರ್ಬೋದು, ಮನೆಯಲ್ಲಿ ಇದು ಬಳಸಿದಂತಹ ಬಲ್ಬ್ಗಳು ಇರ್ಬೋದು, ವ್ಯರ್ಥ ಆಗಿರ್ತಾವಲ್ಲ, ಟ್ಯೂಬ್ಲೈಟ್ಗಳು ಇರ್ಬೋದು, ಆಮೇಲೆ ನಮ್ಮ ಈ ವೇಸ್ಟ್, ಇದರಲ್ಲಿ ಈಗ ಅನೇಕ ಥರ ಮೊಬೈಲ್ಗಳನ್ನು ಪ್ರತಿ ವರ್ಷಕ್ಕೂ ಅಥವಾ ಎರಡು ವರ್ಷಕ್ಕೊಮ್ಮೆ ನಾವು ಚೇಂಜ್ ಮಾಡುವಂತಹ ಪರಿಪಾಠವನ್ನು ಸಹ ಹಾಕೊಂಡಿರ್ತೀವಿ. ಈ ತರಹದ ಏನು ಎಲೆಕ್ಟ್ರಾನಿಕ್ಸ್ ವೇಸ್ಟ್ ಬರುತ್ತೆ, ಈ ಮೂರು ವೇಸ್ಟ್ಗಳನ್ನು ನಾವು ವಿಂಗಡಣೆ ಮಾಡಿ ಸಂಬಂಧಪಟ್ಟಂತಹ ನಗರಸಭೆಗಳಿಗೆ ನಾವು ಕೊಟ್ವಿ ಅಂತಂದ್ರೆ ಅಲ್ಲಿ ನಮಗೆ ವಿಲೇವಾರಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ನಿಖಿತಾ ಅವರ ಗೋಕಾಕಿ ಅಂತ ಕರೆ ಮಾಡಿದ್ರಿ, ಧನ್ಯವಾದಗಳು ನಿಮ್ ಕರೆಗೆ. ಥ್ಯಾಂಕ್ಸ್ ಮೇಡಮ್. ಓಕೆ. ಹಲೋ ಮೇಡಮ್. ಹಲೋ ನಮಸ್ಕಾರ ರೀ ಮೇಡಮ್, ಹೇಳ್ರಿ ತಮ್ಮ ಹೆಸರೇನ್ರಿ ಮೇಡಮ್? ನನ್ನ ಹೆಸರು ವಿದ್ಯಾ ಅಂತ ಹೇಳಿ ಮೇಡಮ್. ವಿದ್ಯಾ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸುರಭಿಯಿಂದ ಮೇಡಮ್. ಎಲ್ಲಿಂದ? ಸುರಭಿಯಿಂದ ರೀ. ಸುರಭಿಯಿಂದ. ಓಕೆ ವಿದ್ಯಾ ಅವ್ರ ಹೇಳ್ರಿ, ನಿಮ್ ಪ್ರಶ್ನೆ ಏನದ? ಆಸ್ಪತ್ರೆಗಳಲ್ಲಿನ ತ್ಯಾಜ್ಯ ವಿಲೇವಾರಿ ಹಾ ರೀ ಯಾವ ರೀತಿ ಮಾಡಬೇಕು? ಆಸ್ಪತ್ರೆ ಒಳಗೆ ಉತ್ಪತ್ತಿ ಆದಂತ ತ್ಯಾಜ್ಯಗಳನ್ನ ನಾವು ಯಾವ ರೀತಿ ವಿಲೇವಾರಿ ಮಾಡ್ಬೇಕು ಅಂತ ಹೇಳಿ. ಓಕೆ ಸರಿ, ಈಗ ನಿಮ್ ಪ್ರಶ್ನೆಗೆ ಸರ್ ಉತ್ತರ ಕೊಡ್ತಾರೆ. ಮೇಡಮ್, ಆಸ್ಪತ್ರೆಗಳಲ್ಲಿ ಉತ್ಪತ್ತಿಯಾದಂತಹ ತ್ಯಾಜ್ಯ ವಸ್ತುಗಳನ್ನ ನಾವು ಬಯೋಮೆಡಿಕಲ್ ವೇಸ್ಟ್ ಅಂತಂದು, ಈಗ ವೈದ್ಯಕೀಯ ಇದರಿಂದ ಚಿಕಿತ್ಸೆಯಿಂದ ಉಂಟಾಗುವಂತಹ ಏನು ವಸ್ತುಗಳು ಬರ್ತವೆ ಅದಕ್ಕೆಲ್ಲ ಬಯೋಮೆಡಿಕಲ್ ವೇಸ್ಟ್ ಅಂತ ಹೇಳ್ತೀವಿ. ಅದನ್ನ ವಿಲೇವಾರಿ ಮಾಡಲಿಕ್ಕೆ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಂತಂದು 1998 ಅದು ನಿಯಮಗಳು ನಮ್ಮ ದೇಶಾದ್ಯಂತ ಜಾರಿಗೆಯಲ್ಲಿರುತ್ತೆ. ಅಲ್ಲಿ ಈ ಬಯೋಮೆಡಿಕಲ್ ವೇಸ್ಟ್ ಸಂಗ್ರಹಣೆಗೆನೆ 4 ತರಹದ ಬಿನ್ಗಳನ್ನ, ಕಲರ್ ಬಿನ್ಗಳನ್ನ ನಾವು ಉಪಯೋಗಿಸ್ಬೇಕಾಗತ್ತೆ. ಇನ್ನು ಈ ಮುನ್ಸಿಪಲ್ ಸಾಲಿಡ್ ವೇಸ್ಟ್, ಈಗ ಮನೆಯಲ್ಲಿ ಏನು ಉತ್ಪತ್ತಿ ಆಗುತ್ತಲ್ಲ ಆ ತರದ ವಸ್ತುಗಳನ್ನ ವಿಲೇವಾರಿನ ಅವ್ರು ಏನ್ ಮಾಡ್ಬೇಕಾಗತ್ತೆ, ಅಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಕೊಟ್ಟು ಅಲ್ಲಿ ಅದರ ವಿಲೇವಾರಿಯನ್ನ ಮಾಡ್ಬೇಕಾಗತ್ತೆ. ಈ ಬಯೋಮೆಡಿಕಲ್ ವೇಸ್ಟ್ ಅಂತಂದು ತಾವೇನ್ ಹೇಳಿದ್ರಿ, ಅದರಲ್ಲಿ ಸಿರಿಂಜಸ್ ಬರುತ್ತೆ, ಕಂಟಾಮಿನೇಟೆಡ್ ಬ್ಲಡ್ಸ್ ಬರುತ್ತೆ, ಎಕ್ಸ್ಪೈರ್ ಡ್ರಗ್ಸ್ ಬರುತ್ತೆ, ಈ ತರದಲ್ಲಿ ಇದನ್ನ ನಾವು ಈ 4 ಕಲರ್ ಬಿನ್ಗಳನ್ನ ಅವ್ರಿಗೆ ಇಡ್ಲಿಕ್ಕೆಲ್ಲ ಹೇಳ್ತೀವಿ ಆಸ್ಪತ್ರೆಯವರಿಗೆ. ಆ ಆಸ್ಪತ್ರೆಯಲ್ಲಿ ಅದನ್ನ ವಿಂಗಡಣೆಯನ್ನ ಮಾಡ್ಬೇಕಾಗತ್ತೆ. ಅಂದ್ರೆ ಅದರಲ್ಲಿ ಮೊದಲೇದಾಗಿ ಇನ್ಸಿನರೇಷನ್ ಮಾಡುವಂತಹ ವಸ್ತುಗಳು ಇರ್ತವೆ. ಈ ಇನ್ಸಿನರೇಷನ್ ಅಂತಂದ್ರೆ ಅದನ್ನ 800 to 1200 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಇನ್ಸಿನರೇಟರ್ ಮಾಡಿ ಆ ವಸ್ತುಗಳನ್ನ ಯಾವುದೇ ವಾತಾವರಣಕ್ಕೆ ಯಾವುದೇ ರೀತಿಯಂತ ಅನಾನುಕೂಲತೆ ಉಂಟಾಗದೇ ಇರದಂತೆ ಅದರ ವಿಲೇವಾರಿಯನ್ನ ಮಾಡ್ತಾರೆ. ಇನ್ನು ಕೆಲವೊಂದು ಬಯೋಮೆಡಿಕಲ್ ವೇಸ್ಟ್ಗಳನ್ನ ಮೊದಲಿಗೆ ಡಿಪರಿಯಲ್ ಮೆಥಡ್ ಅಲ್ಲಿ ಎಲ್ಲ ಮಾಡ್ತಾ ಇದ್ರು, ಆದ್ರೆ ಈ ನೀಡಲ್ಸ್ ಈಗ ಡಿಪರಿಯಲ್ ಮೆಥಡ್ ಅನ್ನ ತೆಗೆದಿದ್ದಾರೆ. ಪ್ರತಿಯೊಬ್ಬರು ಸಹಿತ ಈಗ ನಾನು ಈಗಾಗಲೇ ಹೇಳಿದಂತೆ ಕಾಮನ್ ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಫೆಸಿಲಿಟಿ ಅವರಿಗೆ ವಿಂಗಡಣೆಯನ್ನ ಮಾಡಿ ಕೊಟ್ವಿ ಅಂತಂದ್ರೆ ಅಲ್ಲಿ ವೈಜ್ಞಾನಿಕವಾದಂತಹ ವಿಲೇವಾರಿ ಆಗುತ್ತೆ. ನಮ್ಮ ಈ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಸದ್ಯಕ್ಕೆ ಹಾರೋಗೇರಿ ಅಂತ ಸೌದತ್ತಿ ತಾಲೂಕಲ್ಲಿ ಒಂದಿದೆ ಅಮ್ಮ, ಅಲ್ಲ ಕಾಮನ್ ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಪ್ಲಾಂಟ್. ಸೊ ಅವರು ಪ್ರತಿದಿನ ಎಲ್ಲ ಆಸ್ಪತ್ರೆಗಳಿಗೆ ನಾವು ಅವರು ಹೋಗಿ ಅವ್ರ ವೆಹಿಕಲ್ನಲ್ಲೇನೆ ಅದನ್ನ ಸಂಗ್ರಹಣೆ ಮಾಡ್ಕೊಂಡ್ಬಂದು ಅವರು ವೈಜ್ಞಾನಿಕ ರೀತಿಯಾಗಿ ವಿಲೇವಾರಿಯನ್ನ ಮಾಡ್ತಾ ಇದ್ದಾರೆ.
ವಿದ್ಯಾವರ ಸಿಗ್ತಾ ನಿಮ್ ಪ್ರಶ್ನೆಗೆ ಮಾಹಿತಿ ಸರಿಯಾಗಿ? ಹೋರಿ ಮೇಡಮ್ ರೀ, ಥ್ಯಾಂಕ್ಸ್ ರೀ. ಓಕೆ, ಥ್ಯಾಂಕ್ಸ್ ರೀ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಹಲೋ ನಮಸ್ಕಾರ, ಯಾರು ಮಾತಾಡ್ತಿರೋದ್ರಿ ಮೇಡಮ್? ನಾನು ಸವಿತಾ ಅಂತ ಹೇಳಿ ಮಾತಾಡ್ತಾ ಇರೋದು ಮೇಡಮ್. ಸವಿತಾ ಅವ್ರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಕನ್ಬರ್ಗಿಯಿಂದ. ಕನ್ಬರ್ಗಿಂದ ಕರೆ ಮಾಡ್ತಾ ಇದ್ದೀರಿ. ಹೇಳಿ, ಈಗ ನಮ್ದಲ್ಲಿ ಘನತ್ಯಾಜ್ಯ ನಿರ್ವಹಣೆ ಕುರಿತು ನಮ್ಮ ಕಾರ್ಯಕ್ರಮ ನಡೆಸ್ತಾ ಇದ್ದೆ, ಫೋನಿನ ಕಾರ್ಯಕ್ರಮವನ್ನು. ನಿಮ್ಮ ಪ್ರಶ್ನೆ ಏನದ ವಿಷಯಕ್ಕೆ ಸಂಬಂಧಿಸಿದಂತೆ? ನಮ್ಮ ಪ್ರಶ್ನೆ ಮೇಡಮ್, ಘನತ್ಯಾಜ್ಯವನ್ನು ಯಾವ ಯಾವ ವಿಧಾನಗಳಿಂದ ಬೇರ್ಪಡಿಸಬಹುದು? ಅದಂದ್ರೆ ಮನೆ ಒಳಗ ಅಥವಾ ಒಟ್ಟು ಓವರ್ಆಲ್ ನಾವು ಯಾವ ರೀತಿ ಅದನ್ನ ಬೇರ್ಪಡಣೆ ಮಾಡಬಹುದು? ಓವರ್ಆಲ್ ಆಗಿ ಮೇಡಮ್. ಓಕೆ ಸರಿ, ನಿಮ್ಮ ಪ್ರಶ್ನೆಗೆ ಸರ್ ಉತ್ತರ ನೀಡ್ತಾರೆ. ಈಗ ಮನೆಯಲ್ಲಿ ಉತ್ಪತ್ತಿ ಆಗತ್ತಂತ ಸಸ್ಯಗಳನ್ನ ನಾವು ಪ್ರಮುಖವಾಗಿ ಹಸಿ ತ್ಯಾಜ್ಯ ಮತ್ತು ಒಣ ತ್ಯಾಜ್ಯ ಅಂತ ವಿಂಗಡನೆ ಮಾಡ್ಕೋಬೇಕಾಗುತ್ತೆ. ಹಾಗಾದ್ರೆ ಈ ಹಸಿ ತ್ಯಾಜ್ಯವನ್ನ ನಾವು ಈ ಒಂದ್ ಬಕೆಟ್ ನಲ್ಲಿ ವರ್ಮಿ ಕಾಂಪೋಸ್ಟಿಂಗ್ ಅಂತಂದು ಏನ್ ಹೇಳ್ತೀವಿ, ಈ ಮಳೆ ಹುಳು ಅಂತಂದು ಏನ್ ಹೇಳ್ತೀವಿ, ಆ ತರದ್ ಇದು ಮಾಡ್ಕೊಂಡೆ ನಾವು ಪ್ರತಿದಿನ ಸ್ವಲ್ಪ ನೀರನ್ನು ಹಾಕೋದ್ರಿಂದ ಸಹಿತ ನಾವು ಈ ಹಸಿ ತ್ಯಾಜ್ಯದಿಂದ ನಾವು ವರ್ಮಿ ಕಾಂಪೋಸ್ಟಿಂಗ್ ಮೆಥಡ್ ಅಲ್ಲಿ ನಾವು ವಿಲೇವಾರಿಯನ್ನ ಮಾಡಬಹುದು. ಇನ್ನು ನೀವು ಒಣ ತ್ಯಾಜ್ಯದ ಬಗ್ಗೆ ಕೇಳಿದ್ರಿ, ಒಣ ತ್ಯಾಜ್ಯವನ್ನ ನಾವು ಈಗಾಗ್ಲೇ ನಾನು ಹೇಳ್ದಂಗೆ ಅದರಲ್ಲೂ ಸಹಿತ ನಾವು ಪುನರ್ಬಳಕೆ ಗೊಳ್ಳುವಂತಹ ವಸ್ತುಗಳನ್ನ ನಾವು ತಗೋ ಅಂತ ಅಂದ್ರೆ ಈಗ ನ್ಯೂಸ್ ಪೇಪರ್ಸ್ ಉತ್ಪತ್ತಿ ಆಗ್ತಾ ಇರುತ್ತೆ ಮನೆಯಲ್ಲಿ, ಅದನ್ನ ನಾವು ರದ್ದು ನಿರ್ವಹಣೆ ಕೊಡ್ಬೋದು. ಅಥವಾ ಒಂದು ಹಳೆ ಬಟ್ಟೆಗಳು ಇರ್ತವೆ, ಅವನ್ನ ಬಡಬಗ್ಗರಿಗೆ ಅಥವಾ ಮನೆ ಕೆಲಸದ ಅವ್ರ ಮಕ್ಕಳಿಗೆ ನಾವು ಅದನ್ನು ಕೊಡ್ಬೋದು. ಈ ರೀತಿಯಾಗಿ ಈ ಪುನರ್ಬಳಕೆ ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ಇನ್ನು ಪುನರ್ಬಳಕೆ ಆಗದೆ ಇರತಕ್ಕಂತಹ ವಸ್ತುಗಳು ಅಂತಂದ್ರೆ ಈಗ ಅದರಲ್ಲಿ ನಾನು ಈಗಾಗಲೇ ಹೇಳಿದಂತೆ ಬಯೋಮೆಡಿಕಲ್ ವೇಸ್ಟ್ ಬರುತ್ತೆ, ಹಜಾರ್ಡಸ್ ವೇಸ್ಟ್ ಬರುತ್ತೆ ಮತ್ತು ಈ ವೇಸ್ಟ್ ಅಂತ ಬರುತ್ತೆ. ಬಯೋಮೆಡಿಕಲ್ ವೇಸ್ಟ್ ಅಲ್ಲಿ ಎಕ್ಸ್ಪೈರ್ಡ್ ಆದಂತಹ ಡ್ರಗ್ಸ್ ಅಂತ ಹೇಳ್ಬೋದು, ಅದು ಟ್ಯಾಬ್ಲೆಟ್ಗಳು ಇರ್ಬೋದು ಅಥವಾ ಮೆಡಿಸಿನ್ಸ್ ಇರ್ಬೋದು ಅಥವಾ ಸಿರಪ್ಗಳು ಇರ್ಬೋದು. ಆ ಎಕ್ಸ್ಪೈರ್ಡ್ ಡ್ರಗ್ಸ್ ಅನ್ನ ನಾವು ಬಯೋಮೆಡಿಕಲ್ ವೇಸ್ಟ್, ಡೊಮೆಸ್ಟಿಕ್ ಬಯೋಮೆಡಿಕಲ್ ವೇಸ್ಟ್ ಅಂತಂದು ಮುನ್ಸಿಪಾಲ್ಟಿಯವರಿಗೆ ಕೊಡ್ಬೇಕಾಗತ್ತೆ. ಇನ್ನು ಮನೆಯಲ್ಲಿ ಹಜಾರ್ಡಸ್ ವೇಸ್ಟ್ಗಳು ಸಹಿತ ಉತ್ಪತ್ತಿ ಆಗುತ್ತೆ, ಅದು ಬಣ್ಣದ ಡಬ್ಬಗಳು ಇರ್ಬೋದು ಅಥವಾ ಫಿನೈಲ್ ಮತ್ತೆ ಇತರ ಕೆಮಿಕಲ್ಸ್ಗಳು ಅನ್ನೋದನ್ನಂಥದ್ದು ಹಿಟ್ ಈ ತರದ ಏನು ಕಂಟೇನರ್ಸ್ ಬರ್ತವೆ ಅವೆಲ್ಲವೂ ಸಹಿತ ಹಜಾರ್ಡಸ್ ವೇಸ್ಟ್ಗೆ ಒಳಪಡ್ತವೆ. ಇನ್ನು ಈಗ ನಿಮ್ಗೆ ಗೊತ್ತಿರತಕ್ಕಂಥ ಕೇಬಲ್ಗಳು ಇರ್ಬೋದು, ಬಲ್ಬ್ಗಳು ಇರ್ಬೋದು, ಟ್ಯೂಬ್ಲೈಟ್ಗಳು ಇರ್ಬೋದು, ಮೊಬೈಲ್ಗಳು ಇರ್ಬೋದು, ಯಾವುದೇ ಒಂದು ಎಲೆಕ್ಟ್ರಾನಿಕ್ ಸಾಧನಗಳಿಂದ ಏನು ಉತ್ಪತ್ತಿ ಆಗುತ್ತೆ ಈ ವೇಸ್ಟ್ ಅನ್ನು ನಾವು ಪುನರ್ವಿಂಗಡಣೆ ಮಾಡಿ ಸಂಬಂಧಪಟ್ಟಂತಹ ನಗರಸಭೆಗೆ ನಾವು ಕೊಟ್ರೆ ಅಂದ್ರೆ ಅವರು ಮುಂದಿನ ಇದರಲ್ಲಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಾರೆ. ಸವಿತಾ ಅವರ ಧನ್ಯವಾದಗಳು, ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಹಲೋ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಹೇಳ್ರಿ ಮೇಡಮ್, ಯಾರು ಮಾತಾಡ್ತಿರೋದ್ರಿ? ನನ್ನ ಹೆಸರು ಪ್ರೇಮಾ ಅಂತ ಮೇಡಮ್. ಪ್ರೇಮಾ ಅವರ, ಪ್ರೇಮಾ ಅವ್ರ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾ ಸಾಮ್ರಾದಿಂದ ಕರೆ ಮಾಡ್ತೀನಿ. ಸಾಮ್ರಾದಿಂದ ಕರೆ ಮಾಡ್ತಾ ಇದ್ದೆ. ಹೇಳ್ರಿ ಪ್ರೇಮ, ನಿಮ್ ಪ್ರಶ್ನೆ ಏನದ ಇವತ್ತಿನ ಕಾರ್ಯಕ್ರಮದೊಳಗೆ? ಘನ ತ್ಯಾಜ್ಯಗಳಲ್ಲಿ ಯಾವ ವಿಧಗಳಿದೆ ಮೇಡಮ್? ಘನ ತ್ಯಾಜ್ಯದೊಳಗ ಅಂದ್ರೆ ಕಸದೊಳಗೆ ಯಾವ್ಯಾವ ರೀತಿಯ ವಿಧಾನಗಳು ಬರ್ತಾವ ಅಂತ ಹೇಳಿ. ಸರಿ ಸರ್, ಈಗಾಗ್ಲೇ ಹೇಳ್ಯಾರ, ಆದ್ರೂ ನಿಮ್ ಪ್ರಶ್ನೆಗೆ ಇನ್ನೊಂದ್ ಸರ್ ಉತ್ತರ ನೀಡ್ತಾರೆ. ಈ ಘನ ತ್ಯಾಜ್ಯ ವಸ್ತುಗಳಲ್ಲಿ ಈಗ ಮನೆಯಲ್ಲಿ ಉತ್ಪತ್ತಿ ಆಗ್ತಾ ಇರೋದು ಕೊಳೆಯದ ರೀತಿಯಲ್ಲಿ ಮತ್ತು ಕೊಳೆಯುವ ರೀತಿಯಲ್ಲಿ ಇರ್ತಕ್ಕಂತ ವಸ್ತುಗಳನ್ನ ಬೇರ್ಪಡೆ ಮಾಡುವಂತ ಒಂದು ಅವಶ್ಯಕತೆ ಇರುತ್ತಮ್ಮ. ಕೊಳೆಯುವ ರೀತಿಯಲ್ಲಿ ಅಂತ ಜೈವಿಕವಾಗಿ ಕೊಳೆಯುವ ತ್ಯಾಜ್ಯ ವಸ್ತುಗಳಲ್ಲಿ ಯಾವ ಬರ್ತವೆ ಅಂದ್ರೆ ಆಹಾರ ಪದಾರ್ಥಗಳು ಬರ್ತವೆ, ಹೂ ಬರ್ತವೆ, ಹಣ್ಣು ತರಕಾರಿ ಬರ್ತವೆ ಮತ್ತು ರಸ, ಬೂದಿ, ಇವೆಲ್ಲವೂ ಏನಾಗ್ತದೆ ಜೈವಿಕವಾಗಿ ಕೊಳೆಯುವ ತ್ಯಾಜ್ಯ ವಸ್ತುಗಳಲ್ಲಿ ಬರುತ್ತೆ. ಇನ್ನು ಪುನರ್ಬಳಕೆ ಆಗುವ ವಸ್ತುಗಳಲ್ಲಿ ಅವು ಈಗ ಹಸಿ ತ್ಯಾಜ್ಯ ಮತ್ತು ಘನ ಒಣ ತ್ಯಾಜ್ಯ ಅಂತ ಮಾಡ್ಕೊಂಡ್ರೆ ಹಸಿ ತ್ಯಾಜ್ಯದಲ್ಲಿ ಇದು ಜೈವಿಕವಾಗಿ ಕೊಳೆಯುವ ತ್ಯಾಜ್ಯ ವಸ್ತುಗಳು ಬರ್ತವೆ. ಒಣ ತ್ಯಾಜ್ಯದಲ್ಲಿ ಪ್ರಮುಖವಾಗಿ ಪುನರ್ಬಳಕೆ ಆಗುವ ತ್ಯಾಜ್ಯ ವಸ್ತುಗಳನ್ನು ಬರ್ತಾ ಇರ್ತಮ್ಮ. ಅದು ಕಾಗದ ಇರ್ಬೋದು, ಲೋಹ ಇರ್ಬೋದು, ಅಂದ್ರೆ ಮೆಟಲ್ಸ್ ಏನಿರ್ತದೆ ಆ ತರದ ಇವನ್ನ ನಾವು ಪುನರ್ಬಳಕೆ ಮಾಡೋರಿಗೆ ನಾವು ಅದನ್ನ ಕೊಡ್ಬೋದು. ಇನ್ನು ಅಪಾಯಕಾರಿ ತ್ಯಾಜ್ಯ ವಸ್ತುಗಳನ್ನು ಬರುತ್ತೆ, ಅದರಲ್ಲಿ ಬ್ಯಾಟರಿ ಬರ್ಬೋದು, ರಾಸಾಯನಿಕ ವಸ್ತುಗಳು ಇರ್ಬೋದು, ಈ ಕ್ರಿಮಿಕೀಟ ನಾಶಕಗಳಿಗೆ ಬಳಸ್ತಕ್ಕಂತಹ ಡಬ್ಬಿ ಇರುತ್ತೆ, ಪೇಂಟ್, ಇಂಥವುಗಳು ಸಹಿತ ಅಪಾಯಕಾರಿ ನಿರುಪಯುಕ್ತ ವಸ್ತುಗಳು ಅಂದ್ರೆ ಹಜಾರ್ಡಸ್ ವೇಸ್ಟ್ ಇದರಲ್ಲಿ ಬರುತ್ತೆ ಮಾತ್ರ. ಇನ್ನು ಮುಖ್ಯವಾಗಿ ಜೈವಿಕ ವೈದ್ಯಕೀಯ ತ್ಯಾಜ್ಯ ವಸ್ತುಗಳು ಬರ್ತವೆ. ಅವು ಯಾವತ್ತಂದ್ರೆ ಇತ್ತೀಚೆಗೆ ನಾವು ಏನ್ ಮಾಡ್ತಾ ಇದೀವಿ, ಮಾಸ್ಕ್ ಎಲ್ಲ ಹಾಕೊಂಡು ಅದನ್ನು ಎಲ್ಲಿ ಬೇಕಲ್ಲಿ ಒಗಿತಾ ಇರ್ತೀವಿ. ಕೆಲವರು ಕೈಗೆ ಗ್ಲೌಸ್ಗಳನ್ನು ಹಾಕೊಂಡಿರ್ತಾರೆ. ಈ ನಾವೇನ್ ಹೇಳ್ತೀವಿ, ಮುಖ ಗವಸು ಇರ್ಬೋದು, ಕೈ ಗವಸು ಇರ್ಬೋದು, ಇನ್ನು ಗೌನ್ಗಳು ಇರ್ಬೋದು, ನ್ಯಾಪ್ಕಿನ್ಸ್ ಇರ್ಬೋದು, ಮತ್ತು ಔಷಧಿಗಳು ಇರ್ಬೋದು,
ಇವೆಲ್ಲವೂ ಸಹಿತ ಡೊಮೆಸ್ಟಿಕ್ ಬಯೋಮೆಡಿಕಲ್ ವೇಸ್ಟ್ ಅಂತಂದು ಬರುತ್ತವ, ಅಂದ್ರೆ ಜೈವಿಕ ವೈದ್ಯಕೀಯ ತ್ಯಾಜ್ಯ ವಸ್ತುಗಳು ಅಂತಂದು. ಇವು ಈ ತರದ ವಸ್ತುಗಳನ್ನ ನಾವು ಒಂದಕ್ಕೊಂದು ಅವನ್ನೆಲ್ಲ ಮಿಕ್ಸ್ ಮಾಡದೇ ಸಪರೇಟ್ ಆಗಿ ವಿಂಗಡಣೆಯನ್ನ ಮಾಡಿ ನಗರಸಭೆಯವರಿಗೆ ಕೊಟ್ರೆ ಅವರು ಮುಂದಿನ ಒಂದು ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡಕ್ಕೆ ಕ್ರಮ ಕೈಗೊಳ್ತಾರೆ. ಧನ್ಯವಾದ. ಹಲೋ ನಮಸ್ಕಾರ, ಯಾರು ಮಾತಾಡ್ತಿರೋದ್ರಿ ಮೇಡಮ್? ಲಕ್ಷ್ಮಿ ಅಂತ್ರಿ. ಲಕ್ಷ್ಮಿ ಅವ್ರ ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಗೋಕಾಕ್. ಗೋಕಾಕ್ದಿಂದ ಮಾತಾಡ್ತಾ ಇದ್ದೀರಿ? ಹೇಳ್ರಿ, ಇವತ್ ನಿಮ್ದು ಏನ್ ಪ್ರಶ್ನೆ ಅದ? ಮನೆ ಮನೆಯಲ್ಲಿ ತ್ಯಾಜ್ಯವನ್ನು ಕೈ ತೋಟದಲ್ಲಿ ಬಳಸುವುದು ಹೇಗೆ? ಅಂದ್ರೆ ಮನೆಯೊಳಗೆ ಉತ್ಪತ್ತಿ ಆದಂತ ತ್ಯಾಜ್ಯವನ್ನ ಯಾವ ರೀತಿ ನಾವು ಕೈ ತೋಟನ ನಿಮ್ಮ ಮನೆ ಗಾರ್ಡನ್ ಒಳಗೆ ಹೆಂಗ್ ಬಳಸ್ಬೋದು ಅಂತ ಹೇಳಿ. ಸರ್, ಈಗ ನಮ್ ಜೊತೆ ಜಗದೀಶ್ ಸರ್ ಅವ್ರು ಇದ್ದಾರೆ, ನಿಮ್ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾರೆ ಸರ್. ಬಹಳ ಉತ್ತಮವಾದಂತ ಪ್ರಶ್ನೆಯನ್ನು ಕೇಳಿದ್ರಮ್ಮ. ಯಾಕಂದ್ರೆ ಎಲ್ರು ನಮ್ದು ಮನೋಭಾವನೆ ಹೇಗಿರುತ್ತೆ ಅಂದ್ರೆ, ನಮ್ಮನೆ ಸ್ವಚ್ಛ ಇರ್ಬೇಕು, ಬೇರೆಯವ್ರ ನಮ್ಮನೆ ಕಸನ ತಗೊಂಡೋಗಿ ಎಲ್ಲೋ ಬೇರೆ ಕಡೆ ಹಾಕ್ತಿರ್ತೀವಿ, ಕಾಲುಗಳಲ್ಲಿ ಹಾಕ್ತಿರ್ತೀವಿ, ಪಕ್ಕದ ಮನೆ ಕಂಪೌಂಡ್ ಹಾಕ್ತಿರ್ತೀವಿ, ಅಥವಾ ಹತ್ತಿರ ಇರ್ತಕ್ಕಂಥ ಸೈಟ್ ಗಳಲ್ಲಿ ಹಾಕ್ತೀವಿ. ಸೊ ಈ ತರದ ನಾವು ಮಾಡ್ದೇನೆ ನಾವು ಈ ಮನೆಯಲ್ಲಿ ಏನು ಹಸಿ ಕಸ ಉಂಟಾಗುತ್ತಲ್ಲಮ್ಮ, ಆ ಹಸಿ ಕಸ ಯಾವ್ದು ಮಾಡ್ಬೇಕು ಅಂತಂದ್ರೆ, ಮೊದಲಿಗೆ ಹಸಿ ಕಸ ಒಣ ಕಸ ಅನ್ನೋದನ್ನ ಬೇರ್ಪಡೆ ಮಾಡಿಕೊಂಡು ಮನೆಯಲ್ಲಿ ನಾವು ಇದನ್ನ ವಿಲೇವಾರಿ ಮಾಡೋದಾತು ಅಂತಂದ್ರೆ ವರ್ಮಿ ಕಾಂಪೋಸ್ಟಿಂಗ್ ಮಾಡ್ಬೋದು. ಈ ಮನೆಯಲ್ಲಿ ನೀವು ಒಂದು ತೆಗೆದು ಅದರಲ್ಲಿ ನೀವು ಸ್ವಲ್ಪ ಎಲ್ಲ ಎಲೆಗಳನ್ನ ಹಾಕಿ, ಈ ವರ್ಮಿಗೆ ಈ ಎರೆಹುಳುನು ಸಿಗುತ್ತಮ್ಮ ಈಗೆಲ್ಲ ಎಲ್ಲ ಕಡೆಗೆನು ಎರೆಹುಳು ಎಲ್ಲ ಬೆಳೆಸ್ತಾ ಇದ್ದಾರೆ. ಈ ಬೆಳಗಾವಲ್ಲೂ ಸುಮಾರಷ್ಟು ಕಡೆ ಮಾರಾಟ ಮಾಡ್ತಾ ಇದ್ದಾರೆ. ಈ ಎರೆಹುಳುಗಳನ್ನ ನೀವು ಅದ್ರಲ್ಲಿ ಬಿಟ್ಟು ಪ್ರತಿದಿನ ಆತಾಗಿ ಸ್ವಲ್ಪ ನೀರನ್ನು ಸಿಂಪಡಣೆ ಮಾಡ್ತಾ ಹೋದ್ರಿ ಅಂತಂದ್ರೆ, ಆ ಎರೆಹುಳು ಏನ್ ಮಾಡುತ್ತೆ, ಈ ಹಸಿ ಕಸ ಏನಿರುತ್ತೆ ಅದನ್ನೆಲ್ಲ ತಿಂದು ಅದರಿಂದ ಎರೆಹುಳು ಗೊಬ್ಬರವನ್ನ ನಾವು ತಯಾರು ಮಾಡ್ಬೋದಮ್ಮ. ಇದು ಪ್ರಮುಖವಾದಂತಹ ಒಂದು ವಿಲೇವಾರಿ ಮಾಡ್ಲಿಕ್ಕೆ ಇರತಕ್ಕಂತ ವಿಧಾನ, ವರ್ಮಿ ಕಾಂಪೋಸ್ಟಿಂಗ್ ಅಂತ ನಾವು ಕರಿತೀವಿ ಇದನ್ನ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳ್ರಿ, ಯಾರು ಮಾತಾಡ್ತಿರೋದ್ರಿ ಮೇಡಮ್? ನಾವು ಸುರೇಖ ಹಂಜಿ ಅಂತಾರಿ, ಹಿಡ್ಕಲ್ ಡ್ಯಾಮ್ ನಿಂತ ಮಾತಾಡ್ತಿರೋದ್ರಿ. ಹಿಡ್ಕಲ್ ಡ್ಯಾಮ್ ಇಂದ ಮಾತಾಡ. ಸುರೇಖ ಅವ್ರೆ ಹೇಳ್ರಿ, ನಿಮ್ ಪ್ರಶ್ನೆ ಏನದ ಇವತ್ತು? ಹಾ, ಆಯ್ತ್ರಿ. ದ್ರವ ತ್ಯಾಜ್ಯ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ಬೇಕ್ರಿ ಮೇಡಮ್ ರೀ? ದ್ರವ ತ್ಯಾಜ್ಯ ನಿರ್ವಹಣೆಯನ್ನ. ಹಾ ರೀ, ಸರಿ. ಸರ್ ಇದ್ದಾರೆ ನಮ್ ಜೊತೆಗೆ ಇಲ್ಲಿ ಸ್ಟುಡಿಯೋದಲ್ಲಿ, ಅವ್ರು ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ನೀಡ್ತಾರೆ. ಓಕೆ ರೀ ಮೇಡಮ್. ಈಗ ದ್ರವ ತ್ಯಾಜ್ಯ ನಿರ್ವಹಣೆ ಅಂತಂದ್ರೆ ಮನೆಯಿಂದ ನಾವು ಮುಖ್ಯವಾಗಿ ಎರಡ್ ತರದ ಇದು ಬರುತ್ತಮ್ಮ. ಒಂದು ಸ್ಟೇಜ್ ಅಂತಂದು, ಈಗ ಅದು ಬಾತ್ರೂಮ್ ಇರ್ಬೋದು, ಟಾಯ್ಲೆಟ್ ಇರ್ಬೋದು, ಅದರಿಂದ ಬರತಕ್ಕಂತಹ ಒಂದು ದ್ರವ ತ್ಯಾಜ್ಯದ ಗುಣಧರ್ಮಗಳೇ ಬೇರೆ ಇರುತ್ತೆ. ಇನ್ನು ಅಡುಗೆ ಮನೆಯಿಂದ ಬರತಕ್ಕಂತಹ ಒಂದು ಇದ್ರ ಬಗ್ಗೆನೂ ಅದು ಬೇರೆನೆ ಇರುತ್ತೆ. ಸೊ ಈ ದ್ರವ ತ್ಯಾಜ್ಯಗಳ ವಿಲೇವಾರಿಗೆ ಮನೆ ಮನೆಗಳಲ್ಲಿ ನಾವು ಅದನ್ನ ಸಮರ್ಪಕವಾಗಿ ವಿಲೇವಾರಿ ಮಾಡಕ ಆಗೋದಿಲ್ಲ. ಈಗ ಸದ್ಯಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಈಗ ಪುರಸಭೆಯವರಿಗೆಲ್ಲ ಅದರ ರೆಸ್ಪಾನ್ಸಿಬಿಲಿಟಿಯನ್ನ ಫಿಕ್ಸ್ ಮಾಡಿದಾರಮ್ಮ, ಮುನ್ಸಿಪಾಲ್ಟಿ ಅಂತ ಏನ್ ಹೇಳ್ತೀವಿ ಅವ್ರಿಗೆ. ಅವ್ರಿಗೆ ಪ್ರತಿಯೊಂದು ಪುರಸಭೆಯಲ್ಲಿ ಆಗ್ಲಿ, ಟೌನ್ ಪಂಚಾಯತಿ, ಪಟ್ಟಣ ಪಂಚಾಯತಿಯಲ್ಲಾಗ್ಲಿ, ನಗರಸಭೆಗಳಲ್ಲಾಗ್ಲಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತಂದು ಅದನ್ನ ಮಾಡ್ಕೊಳ್ಬೇಕಾಗತ್ತೆ ಅವರು. ಈ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ಏನ್ ಮಾಡ್ತಾರೆ, ಈ ಗೃಹ ಕೃತ್ಯಗಳಿಂದ ಉಂಟಾದಂತಹ ಕಲುಷಿತ ನೀರನ್ನ ಅವರು ಒಳಚರಂಡಿಯ ಮುಖಾಂತರ ಸಂಗ್ರಹಣೆ ಮಾಡಿಕೊಂಡು ಅಲ್ಲಿ ಅದರ ಟ್ರೀಟ್ಮೆಂಟ್ ಅನ್ನ ಮಾಡ್ತಾರಮ್ಮ. ಈ ತರದ ಒಂದು ವ್ಯವಸ್ಥೆ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಇರೋದು ಬೈಲಹೊಂಗಲದಲ್ಲಿ ಒಂದಿದೆ, ಚಿಕ್ಕೋಡಿಯಲ್ಲಿ ಒಂದಿದೆ, ಸದಲ್ಗಾದಲ್ಲಿದೆ, ಆಮೇಲೆ ಗೋಕಾಕ್ ಅಲ್ಲಿದೆ ಅಮ್ಮ, ಈ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತಂದು. ಸೊ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ಅವ್ರು ಟ್ರೀಟ್ ಮಾಡಿ ಅದರಲ್ಲಿ ಬಿ ಓ ಡಿ ಅಂತಂದು ಒಂದು ಇದು ಇರುತ್ತೆ, ಮಾನಕ ಇರುತ್ತೆ, ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಅದನ್ನ ಲೆಸ್ ದನ್ 10 ಇದಕ್ಕೆ ಅವರು ಟ್ರೀಟ್ ಮಾಡ್ಬೇಕು. ಆ ಟ್ರೀಟ್ ಮಾಡಿದಂತಹ ನೀರನ್ನ ನಾವು ಅಗ್ರಿಕಲ್ಚರ್ಗೆ ಅಂದ್ರೆ ವ್ಯವಸಾಯ ನಾವು ಅದರ ಉಪಯೋಗವನ್ನ ತೆಗೆದುಕೊಳ್ಬಹುದು. ಈ ರೀತಿಯಾಗಿ ದ್ರವ ತ್ಯಾಜ್ಯಗಳನ್ನ ಒಂದು ಇದನ್ನ ವಿಲೇವಾರಿ ಮಾಡ್ಬೇಕಾಗತ್ತೆ. ಧನ್ಯವಾದ ಸುರೇಖ ಅವರ ಕರೆ ಮಾಡಿದ್ದಕ್ಕೆ. ಹಲೋ. ಹಲೋ ಹಲೋ, ನಮಸ್ತೆ ಮೇಡಮ್, ಹೇಳ್ರಿ, ತಮ್ಮ ಹೆಸರೇನು? ಶ್ರುತಿ ಅಂತ ಮೇಡಮ್. ಶ್ರುತಿ ಮೇಡಮ್ ಅವ್ರ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ನೀವು? ಮೇಡಮ್, ಬೆಳಗಾವಿಂದ ಮಾಡತ್ತೆ ಮೇಡಮ್. ಓಕೆ, ಹೇಳ್ರಿ ಶ್ರುತಿ ಅವ್ರ, ನಿಮ್ ಪ್ರಶ್ನೆ ಏನದ? ಮೇಡಮ್, ಗ್ರಾಮ ಪಂಚಾಯತಿ ಮಟ್ಟದಾಗ ನಾವು ಈ ವ್ಯಾಜ್ಯ ಡಿಲೆವರಿ ಅನ್ನ ಹೆಂಗ್ ನಡೆಸುದ್ರಿ?
ಇಲ್ಲೆಲ್ಲ ಈಗ ಗ್ರಾಮ ಮಟ್ಟದಾಗ ಇದೆಲ್ಲ ನಡೆಯಲ್ರಿ, ನಾವು ಸಿಟಿ ಲೆವೆಲ್ದಾಗ ಮಾಡಬಹುದ್ರಿ, ಬಟ್ ಗ್ರಾಮ ಮಟ್ಟದಾಗ ಇದನ್ ಮಾಡಕ್ ಆಗಲ್ಲಲ್ರಿ ಅನ್ನೋದ್ ನನ್ ಪ್ರಶ್ನೆ ರೀ. ಗ್ರಾಮ ಮಟ್ಟದವರು ಕೇಳಿಸ್ಕೊತಿರ್ತಾರ ಇದನ್ನ, ಅವ್ರು ಹೆಂಗ್ ಮಾಡ್ಬೇಕು, ಹೆಂಗ ಅಲ್ಲೇ ಜಾರಿಗೆ ತರಬೇಕು ಅನ್ನೋದು ನನ್ ಪ್ರಶ್ನೆ ರೀ ಮೇಡಮ್. ಸರಿ, ನಿಮ್ ಪ್ರಶ್ನೆಗೆ ಇಲ್ಲಿ ಸರ್ ಉತ್ತರ ನೀಡ್ತಾರೆ. ಹಾ ರೀ, 2000 ಇಸ್ವಿ ಈಗಾಗಲೇ ನಾನು ಹೇಳ್ದಂಗೆ 2000 ಇಸ್ವಿ ಏನು ನಿಯಮಗಳು ಬಂದಿದ್ವಿ ಅದರಲ್ಲಿ ಗ್ರಾಮ ಪಂಚಾಯತಿಗೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಿರ್ಲಿಲ್ಲ. ಆದ್ರೆ ಈಗ 2016 ಮತ್ತೆ ಅದಕ್ಕೆ ತಿದ್ದುಪಡಿ ಆಯ್ತು ನಿಯಮಗಳಿಗೆ. ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಅವ್ರು ಏನೇನ್ ಮಾಡ್ಬೇಕು ಅಂತಂದ್ರೆ ರೆಸ್ಪಾನ್ಸಿಬಿಲಿಟಿಗಳನ್ನ ಫಿಕ್ಸ್ ಮಾಡಿದ್ದಾರೆ ಅವರು. ಸೊ ಅದರ ಪ್ರಕಾರ ಕನ್ಸರ್ನ್ಡ್ ಏನ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಇರ್ತಾರೆ, ಅವರು ಈ ವಿಲೇವಾರಿಯ ಒಂದು ಜವಾಬ್ದಾರಿಯನ್ನ ತಗೊಳ್ಬೇಕಾಗತ್ತೆ. ಅವರು ಸಹಿತ ಒಂದು ನಿರ್ದಿಷ್ಟವಾದ ಜಾಗವನ್ನ ಗುರುತು ಮಾಡೋದು, ಆಮೇಲೆ ಪ್ರತಿದಿನ ಮನೆ ಮನೆಗಳಿಂದ ಈ ಹಸಿ ತ್ಯಾಜ್ಯ ಒಣ ತ್ಯಾಜ್ಯ ಅಂತದ್ದು ವಿಂಗಡಣೆ ಮಾಡಿ ಅದನ್ನ ಕಲೆಕ್ಷನ್ ಮಾಡೋದು, ಈ ತರ ನಿಯಮಗಳಲ್ಲಿ ಏನಿದೆ ಅದನ್ನ ಮಾಡ್ಬೇಕಾಗತ್ತೆ. ಅದರ ಬಗ್ಗೆ ಈಗಾಗಲೇ ಅವ್ರಿಗೂ ಎಲ್ಲ ಸಾಕಷ್ಟು ತಿಳುವಳಿಕೆಯನ್ನ ನೀಡಿದ್ದಾರೆ, ಗೌರ್ಮೆಂಟ್ ಇಂದ ಫಂಡ್ಸ್ ಬರ್ತಾ ಇದೆ, ಇನ್ ಮುಂದೆ ಆ ತರ ಸಮಸ್ಯೆ ಏನೂ ಆಗೋದಿಲ್ಲ. ಅದಕ್ಕೆ ತಾವು ದಯವಿಟ್ಟು ಆ ಸಂಬಂಧಪಟ್ಟಂತಹ ಒಂದು ಗ್ರಾಮ ಪಂಚಾಯತಿ ಏನು PDO ಅಂತ ನಾವೇನ್ ಹೇಳ್ತೀವಲ್ಲಮ್ಮ, ಹೌದು ಸರ್, ಹೌದು, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಇದು ಮಾಡಿದ್ರೆ ಅಲ್ಲಿನೂ ಇಂಪ್ಲಿಮೆಂಟೇಶನ್ ಮಾಡಬಹುದು. ಈ ರೂಲ್ಸ್ ಪ್ರಕಾರನೇ ಅವ್ರ ನಿಯಮಾವಳಿಗಳ ಪ್ರಕಾರ ಕ್ರಮ ಕೈಗೊಳ್ಬೇಕಾಗತ್ತೆ. ಓಕೆ ಸರ್, ಓಕೆ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ. ಹಲೋ ಮೇಡಮ್, ನಮಸ್ಕಾರ ರೀ. ನಮಸ್ಕಾರ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಮೇಡಮ್? ಓಕೆ, ನಮಸ್ಕಾರ ಮೇಡಮ್. ತಮ್ಮ ಹೆಸರು ಹೇಳ್ರಿ. ಮೇಡಮ್ ಹೇಳ್ರಿ, ತಮ್ಮ ಪ್ರಶ್ನೆ ಏನದ ಇವತ್ತಿನ ಕಾರ್ಯಕ್ರಮದ? ಮೇಡಮ್, ಈಗ ನಾವು ಮನೆಯೊಳಗೆಲ್ಲ ನಾವು ಸಾಮಾನ್ಯವಾಗಿ ಗಾರ್ಡನ್ ಎಲ್ಲ ಮಳೆ ಮಾಡಿರ್ತೇವ್ರಿ ಮೇಡಮ್. ಸರಿ, ಹೌದು. ಹಾ, ಅದಕ್ಕೆಲ್ಲ ಈಗ ನಾವು ನೀರ್ ಹಾಕೋದು, ಮಣ್ಣು ಹಾಕೋದು ಅದೆಲ್ಲ ಮಾಡ್ತಿದ್ವಿ. ಸರಿ, ಬಟ್ ಅದ್ರೊಳಗೆ ನಾವು ತ್ಯಾಜ್ಯ ನಿರ್ವಹಣೆ ಯಾವ ರೀತಿ ಮಾಡ್ಬೇಕ್ರಿ ಮೇಡಮ್? ಗಾರ್ಡನ್ ಒಳಗ, ಗಾರ್ಡನ್ ಒಳಗನ ಉತ್ಪತ್ತಿ ಆಗುವಂತ ತ್ಯಾಜ್ಯವನ್ನ ನಾವು ಯಾವ ರೀತಿ ನಿರ್ವಹಣೆ? ಸರಿ, ನಮ್ ಜೊತೆಗೆ ಜಗದೀಶ್ ಸರ್ ಅವ್ರು ಇದ್ದಾರೆ, ತಮ್ಮ ಪ್ರಶ್ನೆಗೆ ಸರ್ ಉತ್ತರ ನೀಡ್ತಾರೆ. ಈಗ ಗಾರ್ಡನ್ ಇಂದ ಉತ್ಪತ್ತಿ ಆಗೋದು ಮುಖ್ಯವಾಗಿ ಅದು ಉದಿರದಂತ ಎಲೆಗಳು ಇರುತ್ತಲ್ಲಮ್ಮ. ಹಾ, ಸ್ವಲ್ಪ ಕಸ ಬರುವುದು, ಉದಿರದಂತ ಎಲೆಗಳು ಇವು ಬಹಳಷ್ಟು ಇರುತ್ತೆ. ಅದನ್ನ ಮಾಡ್ಬೇಕಂತಂದ್ರೆ ನೀವು ಒಂದು ತಗ್ಗನ್ನ ತೆಗೆದು ಅದರಲ್ಲಿ ಎಲೆಗಳನ್ನು ಹಾಕಿಮ್ಮ, ಸ್ವಲ್ಪ ಸ್ವಲ್ಪ ಹಂತವಾಗಿ ಮಣ್ಣುಗಳನ್ನು ಇದು ಮಾಡಿ ಎರೆಹುಳು ವರ್ಮಿ ಕಾಂಪೋಸ್ಟಿಂಗ್ ಅಂತ ಏನು ಹೇಳ್ತೀವಲ್ಲಮ್ಮ. ಹಾ ಅಮ್ಮ, ಎರೆಹುಳು ಇದು ಮಾಡಿದ್ರಿ ಅಂತಂದ್ರೆ ಆ ಎರೆಹುಳು ಗೊಬ್ಬರನೂ ನೀವು ಪಡಿತೀರಾ, ಅದನ್ನೇ ಮತ್ತೆ ನೀವು ವಾಪಸ್ ಗಾರ್ಡನ್ಗೂ ಯೂಸ್ ಮಾಡ್ಬೋದು. ಈ ರೀತಿಯಾಗಿ ವರ್ಮಿ ಕಾಂಪೋಸ್ಟ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಮಂದ ಇಲ್ಲಮ್ಮ, ಇಲ್ಲ, ಎರೆಹುಳು ಗೊಬ್ಬರ ಒಳ್ಳೆ ಇದು ಕೊಡುತ್ತೆ, ನಾನು ನನ್ನ ಮನೆಯಲ್ಲೇನೆ ಮಾಡ್ತಾ ಇದ್ದೀನಿ, ಅದೇನು ತೊಂದರೆ ಇಲ್ಲ. ಹೌದಮ್ಮ, ಅನೇಕ ಕಡೆ ಈಗ ಎರೆಹುಳು ಗೊಬ್ಬರನೂ ಮಾರ್ತಾ ಇದಾರಮ್ಮ ಇಲ್ಲೆಲ್ಲ ಬೆಳಗಾಮಲ್ಲೇ. ಹಾ, ಹೊರಗಡೆನು ಸಿಗತ್ತಮ್ಮ, ಈ ತೋಟಗಾರಿಕೆ ಇಲಾಖೆಯವ್ರಿಗೆ ಕೇಳಿದ್ರೆ ನೀವು ಆ ಎರೆಹುಳು ಗೊಬ್ಬರನು ಅವರು ಇದು ಮಾಡೋದಕ್ಕೆ ಇದು ಮಾಡ್ತಾರೆ. ಹೌದು, ಅದರಿಂದ ಏನು ಹಾನಿ ಅಂತೂ ಏನಿಲ್ಲಮ್ಮ. ಅದು ಈಗ ನೀವು ಮನೇಲಿ, ಹೌದ್ರಮ್ಮ, ಹೌದು, ಇಲ್ಲ, ಇವನ್ ನೀವು ಮನೆಯಲ್ಲಿ ಉಳಿದಂತ ಲೆಫ್ಟ್ ಓವರ್ ಫುಡ್ ಐಟಮ್ಸ್ ಇರುತ್ತಲ್ಲಮ್ಮ, ಅನ್ನ ಈ ತರದ ಏನು ಉಳಿದಿರುತ್ತೆ, ಹಾ ರೀ, ಅದನ್ನ ಫಿಲ್ಟರ್ ಮಾಡಿರಿಮ್ಮ. ಅದನ್ನ ಈಗ ಒಂದು ದೊಡ್ಡ ಜಾಳಿಗೆ ತಗೊಂಡು ಅದರಲ್ಲೆಲ್ಲ ಅದನ್ನು ಸೋಸಿದ್ರೆ ನಿಮಗೆ ಲೆಫ್ಟ್ ಓವರ್ ಫುಡ್ ಐಟಮ್ಸ್ ಉಳಿಯುತ್ತೆ, ಮುಸುರಿ ಎಲ್ಲ ಹೋಗುತ್ತೆ. ಇವನ್ ಆ ಲೆಫ್ಟ್ ಓವರ್ ಫುಡ್ ಐಟಮ್ಸ್ ನೀವು ಈ ತಗ್ಗಿಗೆ ಹಾಕಿ ಅದನ್ನು ವರ್ಮಿ ಕಾಂಪೋಸ್ಟಿಂಗ್ ಮಾಡ್ಬೋದಮ್ಮ. ಇಲ್ಲಮ್ಮ, ಇಲ್ಲ ಇಲ್ಲ, ಆ ಥರದ್ದು ಏನಾಗಲ್ಲ. ಯಾಕಂದ್ರೆ ನೀವು ಹಂತ ಹಂತವಾಗಿ ಅದನ್ನು ಹಾಕೋದು, ಅದ್ರ ಮೇಲೆ ಒಂದು ಸಣ್ಣ ಮಣ್ಣಿನ ಲೇಯರ್ ಇದು ಮಾಡ್ಕೊಂತ ಹೋಗಿ ಇದು ಮಾಡಿದರೆ ನೀವು ಅದನ್ನು ಮಾಡ್ಬೋದು, ಏನು ಇದು ಆಗೋದಿಲ್ಲ. ಕರೆ ಮಾಡಿದಕ್ಕೆ ಧನ್ಯವಾದಗಳ್ರಿ ಮಧು ಮೇಡಮ್ ಅವರು. ಹಲೋ. ಹಲೋ, ನಮಸ್ತೆ ಮೇಡಮ್, ಹೇಳ್ರಿ, ಯಾರು ಮಾತಾಡ್ತಿರೋದ್ರಿ ಮೇಡಮ್? ನಾನು ಶಾಹಿನ್ ಅಂತೇಳಿ, ಮುದ್ಗಾ, ಗೋಕುಲ್ ನಗರ್ ಮುದ್ಗಾದಿಂದ ಮಾತಾಡೋದು. ಮೇಡಮ್ ಹೇಳ್ರಿ, ಈಗ ಈ ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಿಸಿದ ನಿಮ್ ಪ್ರಶ್ನೆ ಏನದಕ್ಕೆ ಹೇಳ್ರಿ. ಹಲೋ. ಹಲೋ, ಹಾ ಮೇಡಮ್, ಕೇಳ್ರಿ, ತಮ್ಮ ಪ್ರಶ್ನೆ ಏನದಕ್ಕೆ ಹೇಳಿ. ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೇಳಿ ಮೇಡಮ್. ಸರ್, ನಾನಿರೋದು ಮುದ್ಗಾ, ಮುದ್ಗಾ ಗೋಕುಲ್ ನಗರ್ಗೆ ಇರೋದು. ಹಾ, ಅಲ್ಲಿ ಕಸಗಳ ವಿಲೇವಾರಿ ಸರಿ ಆಗ್ತಾ ಇಲ್ಲ ಸರ್. ಕಾರ್ಪೊರೇಷನ್ ಅಲ್ಲಿ ಹೇಗೆ ಬಂದು ಬೆಳಿಗ್ಗೆ ಬಂದು ಕಸ ಎಲ್ಲ ತಗೊಂಡು ಹೋಗ್ತಾರಲ್ಲ ಸರ್, ಗ್ರಾಮ ಪಂಚಾಯತಿ ಲೆವೆಲ್ ಒಳಗೆ ಏನೋ ವ್ಯವಸ್ಥೆ ಇಲ್ಲ.
ಎಲ್ಲಿ ಖಾಲಿ ಪ್ಲಾಟ್ ಕಾಣಿಸ್ತದ ಅಲ್ಲೆಲ್ಲ ಚಲ್ಕೋತ ಹೋಗ್ತಾ ಇರ್ತಾರೆ, ವಿಲೇವಾರಿ ಹೇಗೆ ಅಂತ ಹೇಳಿ. ಅದೇ ಅಮ್ಮ, ಈಗ ಮೊದಲಿಗೆ ಈ ಘನತ್ಯಾಜ್ಯ ವಸ್ತುಗಳ ನಿಯಮಗಳು ನಮ್ಮ ದೇಶದಲ್ಲಿ ಜಾರಿಗೆ ಬಂದಿದ್ದು 2000 ಇಸವಿಯಲ್ಲಿ ಅಮ್ಮ ಅಂತ. ಸೊ ಆವಾಗ ಏನು ಮಾಡಿದರು ಅಂತಂದರೆ, ಮುಖ್ಯವಾಗಿ ಈ ಪಟ್ಟಣ ಪಂಚಾಯತ್ ಪುರಸಭೆ ಆಮೇಲೆ ನಗರಸಭೆ ಮಹಾನಗರ ಪಾಲಿಕೆಗಳಿಗೆ ಎಲ್ಲ ಜವಾಬ್ದಾರಿ ಅದರಲ್ಲಿ ಇತ್ತದು. ಸೊ ಅದನ್ನು ಈಗ 2016 ನಿಯಮಗಳು ಬಂದಮೇಲೆ ಈಗ ಗ್ರಾಮ ಪಂಚಾಯತಿಗಳಿಗೂ ಅದನ್ನು ವಿಸ್ತರಣೆ ಮಾಡಿದಾರಮ್ಮ. ಸೊ ಅದರ ಪ್ರಕಾರ ಗ್ರಾಮ ಪಂಚಾಯತಿಯವ್ರು ಮಾಡಬೇಕಾಗತ್ತೆ. ಬಟ್ ಅಲ್ಲಿ ಏನಾದರೂ ಅಡಿಕ್ಯುಏಟ್ ಸ್ಟಾಫು ಅದು ಇಲ್ಲದೇ ಇಲ್ಲದ ಕಾರಣಕ್ಕೆ ಅಲ್ಲಿ ಸಮರ್ಪಕವಾಗಿ ಸಂಗ್ರಹಣೆ ವಿಲೇವಾರಿ ಆಗದೇ ಇರ್ಬೋದು ಅಂತ ನನ್ನ ಅನಿಸಿಕೆ. ಬಟ್ ಕೆಲವೊಂದು ಗ್ರಾಮ ಪಂಚಾಯತಿಗಳಲ್ಲಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಂ ಹಾಂ ಅಲ್ಲ ಅಲ್ಲಿ ಇಲ್ಲ ಆ ಥರ ಆಗಬಾರ್ದಮ್ಮ. ತಾವು ದಯವಿಟ್ಟು ಅಲ್ಲಿ ಸಂಬಂಧಪಟ್ಟಂತಹ ಈ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಇರ್ತಾರೆ PDOಗಳು, ಹಾಂ ಅವ್ರಿಗೂ ಎಲ್ಲ ಮೀಟಿಂಗ್ ಮಾಡಿ ಎಲ್ಲ ಹೇಳಿದ್ದೀವಿ. ದಯವಿಟ್ಟು ಅವ್ರನ್ನ ಸಂಪರ್ಕ ಮಾಡಿ ಅಲ್ಲಿ ಸಂಗ್ರಹಣೆ ಮತ್ತು ವಿಲೇವಾರಿ ಆಗುವಂತೆ ನೀವು ನೋಡಿಕೊಳ್ಳ್ರಿ. ಅಥವಾ ನೀವು ಇನ್ನೂ ಒಂದು ಏನು ಮಾಡ್ಬೋದು ಅಂತಂದರೆ, ಈಗ ಹೆಂಗೋ ನೀವು ಏನು ಅಪಾರ್ಟ್ಮೆಂಟಲ್ಲಿಲ್ಲ ಏನೆಲ್ಲ ಇಂಡಿಪೆಂಡೆಂಟ್ ಮನೆಯಲ್ಲೇ ಇದ್ದೀರಿ ಅಂತ ಅಂದ್ಕೊಳ್ತೀನಿ. ಹಾಂ, ಮನೇಲಿ ಜಾಗ ಇತ್ತಂದರೆ ದಯವಿಟ್ಟು ವಿಂಗಡಣೆಯನ್ನು ಮಾಡಿರಿ, ಹಸಿ ತ್ಯಾಜ್ಯ ಒಣ ತ್ಯಾಜ್ಯ ಅಂತಂದು. ಹಸಿ ತ್ಯಾಜ್ಯವನ್ನು ವರ್ಮಿ ಕಾಂಪೋಸ್ಟಿಂಗ್ ಮಾಡಿ ಅದು ವಿಲೇವಾರಿಯನ್ನು ಸಮರ್ಪಕವಾಗಿ ಮಾಡ್ಬೋದಮ್ಮ. ಇನ್ನು ಒಣ ತ್ಯಾಜ್ಯದಲ್ಲಿ ನೀವು ವಿಂಗಡಣೆ ಮಾಡಿ ಅದರಲ್ಲಿ ಪುನರ್ಬಳಕೆ ಆಗೋದನ್ನು ನೀವು ಇದು ಮಾಡಿದಿರಿ ಅಂತಂದರೆ, ಅದು ಕಾಗದ ಇರ್ಬೋದು ಮೆಟಲ್ ಪೀಸ್ ಇರ್ಬೋದು ಅವನ್ನ ನೀವು ಇವರಿಗೆ ಚಿಂದಿ ಇವರಿಗೆ ಅಥವಾ ಇವರಿಗೆಲ್ಲ ಮಾರ್ಬೋದು, ಅದನ್ನ ಕೊಡ್ಬೋದು. ಈ ರೀತಿ ಈಗ ನಾವು ಮನೆಯಿಂದನೇ ನಮ್ಮದು ಸ್ವಲ್ಪ ಸ್ವಂತ ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತಮ್ಮ. ಎಲ್ಲವನ್ನ ನಾವು ಈ ಗ್ರಾಮ ಪಂಚಾಯತಿ ಮೇಲೆ ಇದ್ರ ಮೇಲೆ ಮಾಡೋಕ್ಕಾಗಲ್ಲ. ಆದರೆ ಈ ಹಾಂ ಅದು ಕಲೆಕ್ಷನ್ ಇದು ಮಾಡಿದ್ರೂ ಒಳ್ಳೆಯದಮ್ಮ. ಬಟ್ ಈಗೆಲ್ಲ ನಾವು ಸುಶಿಕ್ಷಿತರಾಗಿ ನಾವು ಏನು ಮಾಡ್ಬೋದು ಅಂತ, ನಮ್ಮ ಮನೆಯಲ್ಲಿ ಚಿಕ್ಕವರು ದೊಡ್ಡವರು ಅಂದೇ ಎಲ್ರಿಗೂ ನಾವು ಈ ಕಸದ ಒಂದು ಬೇರ್ಪಡಿಸಿಕೆ ಮರುಪಯೋಗ ವಿಲೇವಾರಿ ಬಗ್ಗೆನೂ ನಾವು ಕಲಿಸ್ಬೋದಮ್ಮ. ಈಗ ಅಂದರೆ ಮುಂದಿನ ನಮ್ಮ ಪೀಳಿಗೆಗೂ ನಾವು ಅದು ಕಳಿಸ್ದಂಗೆ ಆಗುತ್ತೆ. ಹಾಂ, ಬಟ್ ಇದು ಏನಾದ್ರು ಸಮಸ್ಯೆ ಇತ್ತಂದರೆ ಸಂಬಂಧಪಟ್ಟಂಥ PDOಗಳಿಗೆ ತಾವು ಸಂಪರ್ಕ ಮಾಡಿದರೆ ಅವರು ಇದು ಕ್ರಮ ಕೈಗೊಳ್ತಾರೆ. ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕಾಗಿ. ಹಲೋ 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 ಮೇಡಮ್. ಮೇಡಮ್ ಹೇಳ್ರಿ, ಏನ್ ಹೆಸರು ತಮ್ದು? ನನ್ನ ಹೆಸರು ಶೋಭಾ ಅಂತ ಮಾತಾಡೋದ್ರಿ ಮೇಡಮ್. ಶೋಭಾ ಮೇಡಮ್ ಅವ್ರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಸಂಕೇಶ್ವರದಿಂದ ಮಾತಾಡೋದ್ರಿ ಮೇಡಮ್. ಸಂಕೇಶ್ವರದಿಂದ. ಶೋಭಾ ಮೇಡಮ್ ಅವ್ರು ಹೇಳ್ರಿ, ತಮ್ಮ ಪ್ರಶ್ನೆ ಏನದ? ಈ ತ್ಯಾಜ್ಯ ಅಂದ್ರೆ ಏನ್ರಿ ಮೇಡಮ್? ಈ ತ್ಯಾಜ್ಯ ಅಂದ್ರೆ ಏನು? ಸರಿ, ಇಲ್ಲಿ ಸರ್ ಇದ್ದಾರೆ, ತಮ್ಮ ಪ್ರಶ್ನೆಗೆ ಉತ್ತರ. ಹಾಂ, ಎಲೆಕ್ಟ್ರಾನಿಕ್ ವೇಸ್ಟ್ ಅಂತ ಅಂದ್ ಹೇಳ್ತೀವಲ್ಲಮ್ಮ. ನಮಸ್ತೆ, ಹೇಳಮ್ಮ. ಅದೇಮ್ಮ, ಈಗ ಈ ತ್ಯಾಜ್ಯ ಅಂತಂದರೆ ಇತ್ತೀಚೆಗೆ ಉಪಯುಕ್ತ ಇದು ನಾವು ಉತ್ಪತ್ತಿ ಆಗ್ತಾ ಇರೋದಮ್ಮ. ಅಂದರೆ ಎಲೆಕ್ಟ್ರಾನಿಕ್ ವೇಸ್ಟ್ಗಳು ಏನು ಬರುತ್ತೆ, ಇ ವೇಸ್ಟ್ ಅಂತ ಹೇಳ್ತೀವಿ. ಇ ವೇಸ್ಟನ್ನು ನಾವು ಕನ್ನಡದಲ್ಲಿ ಇ ತ್ಯಾಜ್ಯ ಅಂತ ಅಂದು ಕರಿತೀವಿ ಅಮ್ಮ. ಅದು ಈ ಹೌದಮ್ಮ, ಎಲೆಕ್ಟ್ರಾನಿಕ್ ವೇಸ್ಟ್ಗಳು. ಅದರಲ್ಲಿ ಇವು ಮನೆಯಲ್ಲಿರ್ತಕ್ಕಂತಹ ಈ ಕೇಬಲ್ಗಳು ಇರ್ಬೋದು, ಅಥವಾ ಈ ಮಕ್ಕಳಿಗೆಲ್ಲ ನಾವು ಆಟದ ಸಾಮಾನು ಕೊಡಿಸಿರ್ತೀವಿ, ಈ ಎಲೆಕ್ಟ್ರಾನಿಕ್ ವಸ್ತುಗಳ ಒಂದು ಆಟದ ಸಾಮಾನು ಕೊಟ್ಟಿರ್ತೀವಿ, ಅದು ಇದು ಉಪಯೋಗಿಸಿ ಹಾಳಾದಮೇಲೆ ಅದನ್ನು ಇ ವೇಸ್ಟ್ ಆಗುತ್ತೆ. ಆಮೇಲೆ ಇವು ಬಲ್ಬ್ಗಳನ್ನು ಸಹಿತ ಇ ವೇಸ್ಟಲ್ಲಿ ನಾವು ಕನ್ಸಿಡರ್ ಮಾಡ್ತೀವಮ್ಮ. ಬಲ್ಬ್ ಇರ್ಬೋದು, ಟ್ಯೂಬ್ಲೈಟ್ ಇರ್ಬೋದು. ಹಾಂ, ಆಮೇಲೆ ಇವು ಮೊಬೈಲ್ಗಳು ಉಪಯೋಗಿಸಿ ಬಿಸಾಡಿದಂಥ ಮೊಬೈಲ್ಗಳಿರ್ಬೋದು. ಯಾವ್ಯಾವುದು ಈ ಎಲೆಕ್ಟ್ರಾನಿಕ್ ವೇಸ್ಟ್ಗಳು ಬೇಡ ಅಂತ ನಾವು ಏನು ಬಿಸಾಕ್ತೀವಲ್ಲಮ್ಮ, ಬಳಸಿ ಬಿಸಾಕ್ತೀವಲ್ಲ, ಅದೆಲ್ಲದೂ ಈ ತ್ಯಾಜ್ಯದಲ್ಲಿ ಬರುತ್ತಮ್ಮ. ಅದು ಈ ತ್ಯಾಜ್ಯಗಳು ಹೌದಮ್ಮ, ಈ ತ್ಯಾಜ್ಯಗಳನ್ನು ಈಗ ಅದಕ್ಕೆ ಒಂದು ಸಪರೇಟವಾದ ನಿಯಮ ಬಂದಿದೆ. ಅದರ ಪ್ರಕಾರ ನಾವು ಈ ತ್ಯಾಜ್ಯ ನಮ್ಮ ರಿಸ್ಪಾನ್ಸಿಬಿಲಿಟಿ ಏನಪ್ಪ ಅಂತಂದರೆ, ಈ ತ್ಯಾಜ್ಯವನ್ನು ನಾವು ಅದನ್ನು ವಿಂಗಡಣೆ ಮಾಡಿ ಸಂಬಂಧಪಟ್ಟಂತಹ ಒಂದು ಇದಕ್ಕೆ ಪುರಸಭೆಗೆ, ನಿಮ್ಮದು ಸಂಕೇಶ್ವರ ಅಂತ ಅಂದಾರಲ್ಲ, ಅಲ್ಲಿ ಕೊಟ್ಟರಿ ಅಂತಂದರೆ ಅವರು ಮತ್ತೆ ಇ ವೇಸ್ಟ್ ರೀಸೈಕ್ಲರ್ಸೇ ಇರ್ತಾರಮ್ಮ, ಆಥರೈಸ್ಡ್ ಇ ವೇಸ್ಟ್ ರೀಸೈಕ್ಲರ್ಸ್ ಅವ್ರಿಗೆ ಕೊಡ್ತಾರೆ ಅದು. ಹೀಗಾಗಿ ಅದರ ಇದು ವಿಲೇವಾರಿ ಸಮರ್ಪಕವಾಗಿ ವೈಜ್ಞಾನಿಕವಾಗಿ ಆಗುತ್ತೆ ಅದು. ಥ್ಯಾಂಕ್ಸ್ ರೀ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ, ನಮಸ್ಕಾರ ರೀ ಮೇಡಮ್. ನಮಸ್ಕಾರ ಹೇಳ್ರಿ ಮೇಡಮ್, ಯಾರು ಮಾತಾಡ್ತಿರೋದ್ರಿ? ಶ್ರುತಿ ಕದಮ್ ಮಾತಾಡೋದ್ರಿ, ಸಂಕೇಶ್ವರ. ಸಂಕೇಶ್ವರದಿಂದ ಶ್ರುತಿ ಅವ್ರ. ಹೇಳ್ರಿ ಶ್ರುತಿ ಅವ್ರ, ಏನ್ ಪ್ರಶ್ನೆ ಅದ ನಿಮ್ದು? ನಮ್ಗ ಘನತ್ಯಾಜ್ಯ ಅಂದ್ರೆ ಏನು ಅಂತ ಕೇಳೋದಿತ್ರಿ ಮೇಡಮ್. ಸರಿ ಸರಿ ಆಯ್ತು, ಈಗ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಾರ ಸರ್ ಇಲ್ಲಿ. ಹಾ ಓಕೆ ಮೇಡಮ್. ನಮಸ್ಕಾರ ಸರ್.
ಹಾಂ ನಮಸ್ತೆ ಮೇಡಮ್, ಹೇಳಿ. ಈ ಘನತ್ಯಾಜ್ಯ ಈಗಾಗಲೇ ನಾನು ಹೇಳಿದೆ ತಮಗೆ, ಘನತ್ಯಾಜ್ಯ ಉತ್ಪನ್ನ ಉಪಯೋಗಿಸಲು ನಮಗೇನು ಮೂಲವಾದ ವಸ್ತುಗಳು ಇರ್ತವೆ ಅವನ್ನೆಲ್ಲ ನಾವು ಘನತ್ಯಾಜ್ಯ ವಸ್ತುಗಳು ಅಂತಂದು ಕರಿತೀವಿ. ಮನೆಯಲ್ಲಿ ಇರ್ಬೋದು, ನೀವು ತರಕಾರಿ ತರ್ತೀರಾ, ತರಕಾರಿ ತಂದ್ಮೇಲೆ ಅದನ್ನೆಲ್ಲ ಕಟ್ ಮಾಡಿ ಏನು ಯೋಗ್ಯವಾದದ್ದಿರುತ್ತೆ ಅದನ್ನ ಅಡುಗೆಗೆ ಉಪಯೋಗಿಸ್ತೀವಿ, ಇನ್ನುಳಿದ್ದನ್ನ ಅದನ್ನ ವೇಸ್ಟ್ ಅಂತದ್ದು ನಾವು ಇದು ಮಾಡ್ಕೊಳ್ತೀವಿ. ಸೊ ಈ ರೀತಿಯ ಒಂದು ಹಸಿ ಕಸನೂ ಉತ್ಪತ್ತಿ ಆಗುತ್ತಮ್ಮ, ಆಮೇಲೆ ಒಣ ಕಸನೂ ಉತ್ಪತ್ತಿ ಆಗುತ್ತೆ ಮನೆಯಲ್ಲಿ. ಅದು ಬೇಡವಾದಂತಹ ಪೇಪರ್ಗಳು ಇರ್ಬೋದು ಅಥವಾ ಮಾರುಕಟ್ಟೆ ಅಂತ ತಂದಂತಹ ಬಾಕ್ಸ್ಗಳು ಇರ್ಬೋದು, ಈ ತರ ಒಣ ಕಸನೂ ಉತ್ಪತ್ತಿ ಆಗುತ್ತೆ. ಈ ಒಣ ಕಸವನ್ನ ಮತ್ತೆ ನಾವು ಈಗ ಫರ್ದರ್ ವಿಂಗಡಣೆಯನ್ನ ಮಾಡಕ್ಕೆ ಹೇಳ್ತಾ ಇದೀವಿ. ಅಂತಂದ್ರೆ ಮನೆಯಲ್ಲಿನೂ ಸಹಿತ ಡೊಮೆಸ್ಟಿಕ್ ಬಯೋಮೆಡಿಕಲ್ ವೇಸ್ಟ್ ಅಂತ ಹೇಳ್ತೀವಮ್ಮ. ಈಗ ಔಷಧಗಳನ್ನ ತರ್ತೀವಿ, ಎಲ್ಲಾ ಮಾತ್ರೆಗಳನ್ನ ನಾವು ಸೇವಿಸೋದಿಲ್ಲ, ಅದು ಉಳಿಯುತ್ತೆ. ಆಮೇಲೆ ಎಕ್ಸ್ಪೈರ್ಡ್ ಮೆಡಿಸಿನ್ಸ್ ಉಳಿಯುತ್ತೆ. ಇವನ್ನೆಲ್ಲ ನಾವು ಸಪರೇಟ್ ಆಗಿ ವಿಂಗಡಣೆಯನ್ನು ಮಾಡಿ ಈ ನಮಗೆ ಈ ಸಂಕೇಶ್ವರದಲ್ಲಿ ಪುರಸಭೆಯ ಒಬ್ರು ಎನ್ವಿರಾನ್ಮೆಂಟಲ್ ಇಂಜಿನಿಯರ್ ಇದ್ದಾರೆ, ಅವ್ರ ಪ್ರಕಾರ ಪುರಸಭೆಗೆ ಈ ಡೊಮೆಸ್ಟಿಕ್ ಬಯೋಮೆಡಿಕಲ್ ವೇಸ್ಟ್ ಅನ್ನ ಕೊಟ್ರಿ ಅಂತಂದ್ರೆ ಈ ನಮ್ಮ ಜಿಲ್ಲೆಯಲ್ಲಿ ಎರಡು ಕಾಮನ್ ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಫೆಸಿಲಿಟಿ ಅಂತ ಇದೆ ಅಮ್ಮ. ಅಂದ್ರೆ ಮೊದಲಿಗೆ 800 ಡಿಗ್ರಿ ಸೆಂಟಿಗ್ರೇಡ್ಗೆ, ನಂತರ 1200 ಡಿಗ್ರಿ ಸೆಂಟಿಗ್ರೇಡ್ಗೆ ಅವುಗಳನ್ನೆಲ್ಲ ಬರ್ನ್ ಮಾಡಿ ವಿಲೇವಾರಿ ಮಾಡುವಂತ ಒಂದು ಕಾಮನ್ ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಫೆಸಿಲಿಟಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿದೆ. ನೀವೇನಾದ್ರೂ ಈ ಬಯೋಮೆಡಿಕಲ್ ವೇಸ್ಟ್ ಅನ್ನ ಕೊಟ್ರಿ ಅಂತ ಅಂತಂದ್ರೆ, ಅಂದ್ರೆ ಇವನ್ನು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇರ್ಬೋದು, ಆಮೇಲೆ ಡೈಪರ್ಸ್ ಇರ್ಬೋದು ಮಕ್ಕಳಿಗೆ ಉಪಯೋಗಿಸೋದು, ಈ ತರದ ಎಲ್ಲವನ್ನ ನಾವು ಈ ಡೊಮೆಸ್ಟಿಕ್ ಬಯೋಮೆಡಿಕಲ್ ವೇಸ್ಟ್ ಅಂತ ವಿಂಗಡಣೆಯನ್ನ ಮಾಡಿ ಅದನ್ನು ಕೊಡುವಂತ ಒಂದು ಅವಶ್ಯಕತೆನೂ ಇದೆ. ಇನ್ನು ಕಣಕಸದಲ್ಲಿ ಇವು ಹಜಾರ್ಡಸ್ ವೇಸ್ಟ್ ಅಂತಾನು ಬರುತ್ತೆ. ಈ ಹಜಾರ್ಡಸ್ ವೇಸ್ಟ್ ಅಂತ ಅಂದ್ರೆ ಈಗ ಮನೆಯಲ್ಲಿ ಬಳಸದಂತಹ ಈ ಪೇಂಟ್ ಡಬ್ಬಗಳು ಇರ್ತಾವ ನೋಡಿಮ್ಮ, ಅದು ಇರುತ್ತೆ. ಆಮೇಲೆ ಕಾಕ್ರೋಚ್ ಎಲ್ಲ ನೀವು ಹೊಡೆದಾಕಕ್ಕೆ ಹೀಟ್ ಉಪಯೋಗಿಸ್ತೀರಾ, ಫಿನೈಲ್ ಡಬ್ಬಗಳಲ್ಲಿ ತಗೊಂಡ್ಬರ್ತೀವಿ. ಈ ತರಹದ ಏನು ಕೆಮಿಕಲ್ಗಳನ್ನೆಲ್ಲ ನಾವು ಏನು ಮಾರುಕಟ್ಟೆಯಿಂದ ತಗೊಂಡ್ಬಂದು ಅದು ಇದ ಒಂದು ಈ ಕಂಟೈನರ್ಸ್ ಅಂತ ಹೇಳ್ತೀವಿ, ಡಬ್ಬಗಳು ಏನು ಉತ್ಪತ್ತಿ ಆಗ್ತವೆ, ಅದು ಸಹ ಹಜಾರ್ಡಸ್ ವೇಸ್ಟ್ ಅಲ್ಲಿ ಬರುತ್ತೆ. ಸೊ ಈ ತರದಾಗಿ ಹಜಾರ್ಡಸ್ ವೇಸ್ಟ್ ಅನ್ನು ನಾವು ವಿಂಗಡಣೆ ಮಾಡಿ ಕೊಡುವಂತಹ ಒಂದು ಪ್ರಾಕ್ಟೀಸ್ ಅನ್ನ ಬೆಳೆಸ್ಕೊಳ್ಬೇಕಾಗತ್ತಮ್ಮ. ಇನ್ನೊಂದು ಇತ್ತೀಚೆಗೆ ಅತಿಯಾಗಿ ಉತ್ಪತ್ತಿ ಆಗ್ತಾ ಇರೋದು ಇ ವೇಸ್ಟ್ ಅಂತ ಅಂದು ಎಲೆಕ್ಟ್ರಾನಿಕ್ ವೇಸ್ಟ್. ಈ ಎಲೆಕ್ಟ್ರಾನಿಕ್ ವೇಸ್ಟ್ ಅನ್ನು ಸಹಿತ ಈಗ ಅನೇಕ ತರಹದ ಕೇಬಲ್ಗಳು ಮನೆಯಲ್ಲಿ ಇರ್ತವೆ, ಟ್ಯೂಬ್ಲೈಟ್ಗಳು ಇರ್ತವೆ, ಇವುಗಳಲ್ಲೂ ಸಹಿತ ಅನೇಕ ತರಹದ ನಾವು ಈ ಹೆವಿ ಮೆಟಲ್ಸ್ ಭಾರವಾದ ಲೋಹಗಳನ್ನ ಇದು ಒಳಗೊಂಡಿರುತ್ತೆ. ಹಾಗಾಗಿ ಇವುಗಳ ಈ ವೇಸ್ಟ್ ನ ಒಂದು ಸಮರ್ಪಕವಾದಂತಹ ವಿಲೇವಾರಿಯನ್ನ ಮಾಡುವಂತಹ ಅವಶ್ಯಕತೆ ಇದೆ. ಹಾಗಾಗಿ ಬಿಟ್ಟು ಇನ್ ಮುಂದೆ ನೀವು ಬರೀ ಹಸಿ ಕಸ ಒಣ ಕಸ ಅಂತೇನೆ, ಈ ಒಣ ಕಸವನ್ನ ಮತ್ತೆ ಮರುವಿಂಗಡಣೆಯನ್ನ ಮಾಡಿ ಬಯೋಮೆಡಿಕಲ್ ವೇಸ್ಟ್ ಬೇರೆ, ಹಜಾರ್ಡಸ್ ವೇಸ್ಟ್ ಬೇರೆ, ಈ ವೇಸ್ಟ್ ಬೇರೆ, ಈ ತರದ ಮಾಡಿದ್ರೆ ಅಂತಂದ್ರೆ ಪುರಸಭೆ ಸಂಕೇಶ್ವರ ಅವರಿಗೆ ಅದ್ರ ವಿಲೇವಾರಿ ಮಾಡೋದಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ. ಸರಿ ಶ್ರುತಿ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಸರ್, ಈಗಾಗಲೇ ತಾವು ಈ ದ್ರವ ತ್ಯಾಜ್ಯ ನಿರ್ವಹಣೆ ಬಗ್ಗೆ ತಾವು ಮಾಹಿತಿಯನ್ನು ನೀಡಿದ್ರಿ ನಮ್ಗೆ ಕರೆ ಮಾಡಿದಾಗ. ಸೊ ಇವಾಗ ಈ ಇಂಗು ಗುಂಡಿಗಳ ಬಗ್ಗೆ ಕೂಡ ನಾವು ಕೆಲವು ಮಾಹಿತಿಯನ್ನು ನಾವು ಪಡ್ಕೊಂಡಿದ್ವಿ. ಸೊ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್, ಅಂದ್ರೆ ಈ ದ್ರವ ತ್ಯಾಜ್ಯ ನಿರ್ವಹಣೆಗೆ ಇಂಗು ಗುಂಡಿ ಎಷ್ಟರ ಮಟ್ಟಿಗೆ ಅದು ಕಾರ್ಯನಿರ್ವಹಿಸ್ತದೆ ಅನಿಸ್ತದೆ? ಇಲ್ಲ ಮೇಡಮ್, ಈಗ ಏನಾಗುತ್ತೆ ಕೆಲವೊಂದು ಕಡೆ ಈ ಇಂಗುಗುಡ್ಡಿ ಬಗ್ಗೆ ಹೇಳೋದಾತ ಅಂತಂದ್ರೆ ಅಲ್ಲಿ ಗ್ರೌಂಡ್ ವಾಟರ್ ಕಂಟಾಮಿನೇಷನ್ ಆಗುವಂತ ಚಾನ್ಸಸ್ ಬಹಳಷ್ಟು ಇರುತ್ತೆ. ಸರಿ ಸರ್. ಈಗ ನಾವು ಬೋರ್ವೆಲ್ ಅನ್ನೇ ತೆಗೆದಿರ್ತೀವಿ, ಅದ್ರ ಪಕ್ಕದಲ್ಲೇ ಇಂಗುಗುಂಡಿ ಹಾಕೊಂಡಿರ್ತೀವಿ, ಆಮೇಲೆ ಟಾಯ್ಲೆಟ್ಗೂ ಸೆಪ್ಟಿಕ್ ಟ್ಯಾಂಕ್ ಸೋಪ್ ಪಿಟ್ಗಳನ್ನ ಹಾಕೊಂಡಿರ್ತೀವಿ, ಅದು ಕಾಲಕ್ರಮೇಣ ಏನಾಗುತ್ತೆ ಅಂದ್ರೆ ಅದು ಅಲ್ಲಿ ಏನಾದ್ರು ಅಂತರ್ಜಲದ ಮಟ್ಟ ಜಾಸ್ತಿ ಇದ್ದು ಈ ಕಲುಷಿತ ನೀರು ಅಲ್ಲಿ ಏನಾದರೂ ಇದು ಆಯ್ತು ಅಂತಂದ್ರೆ ಅವಾಗ ಅಂತರ್ಜಲ ಕಲುಷಿತಗೊಳ್ಳುವಂತ ಒಂದು ಸಾಧ್ಯತೆ ಇರುತ್ತೆ. ಈಗ ಬೇರೆ ಹೊರಗಡೆ ಏನಾದ್ರು ಕಲುಷಿತಗೊಂಡ್ರೆ ನಾವು ಅದ್ರ ಸುಧಾರಣೆ ಮಾಡಬಹುದು, ಆದ್ರೆ ಅಂತರ್ಜಲ ಕಲುಷಿತಗೊಳ್ತು ಅಂತಂದ್ರೆ ಅದನ್ನ ಸುಧಾರಿಸೋದು ಬಹಳಷ್ಟು ಕಷ್ಟ ಆಗುತ್ತೆ. ಸರ್, ತಾವೇ ಆಗ್ಲೇ ಮಾತಾಡ್ತಾ ಈ ಎಲೆಕ್ಟ್ರಾನಿಕ್ ವೇಸ್ಟ್ ಈ ವೇಸ್ಟ್ ಬಗ್ಗೆ ಹೇಳಿದ್ರಿ. ಸೊ ಇದನ್ನ ಏನಂತಂತ ನಾವು ಸರಿಯಾದ ರೀತಿ ಒಳಗ ಅದನ್ನ ವಿಲೇವಾರಿ ಮಾಡ್ಲಿಲ್ಲ, ಈ ಹಸಿ ಕಸ ಒಣ ಕಸದೊಂದಿಗೆ ನಾವು ಅದನ್ನ ಕೂಡಿಸಿದ್ವಿ ಅಂತಂದ ಅದನ್ನ ಸರಿಯಾದ ರೀತಿ ಒಳಗೆ ನಮ್ಗೆ ಸಂಸ್ಕರಣೆ ಮಾಡ್ಲಿಕ್ಕೂ ಸಾಧ್ಯ ಆಗಂಗಿಲ್ಲ. ಅದರ ಜೊತೆಗೆ ಈ ವಿಲೇವಾರಿ ಮಾಡ್ತಕ್ಕಂಥ ಸಿಬ್ಬಂದಿಯವ್ರ ಮೇಲೂ ಕೂಡ ಒಂದ್ ರೀತಿಯ ಕೆಟ್ಟ ಪರಿಣಾಮ ಬೀರ್ತದ ಅಂತ ಹೇಳಿ ನಾನೆಲ್ಲ ಓದಿದ್ದೆ. ಸೊ ಇದು ಯಾವ ರೀತಿ ಅಂತ ಹೇಳ್ತೀವಿ? ಈಗ ನೀವು ಹೇಳ್ದಂಗೆ ಈ ವೇಸ್ಟ್ ಇದರಲ್ಲಿ ಹಲವಾರು ಈ ಹೆವಿ ಮೆಟಲ್ಸ್ ಅಂತಂದು ಹೇಳ್ತೀವಿ ಮೇಡಮ್, ಅದು ಮರ್ಕ್ಯೂರಿ ಇರ್ಬೋದು, ಆರ್ಸೆನಿಕ್ ಇರ್ಬೋದು, ಹಲವಾರು ಈ ತರದಂತೂ ಭಾರವಾದ ಲೋಹಗಳ ಒಂದು ಉಪಯೋಗ ಆಗ್ತಾ ಇರುತ್ತೆ. ಸೊ ಲೆಡ್ ಇರ್ಬೋದು ಪ್ರಮುಖವಾಗಿ ಈ ವೇಸ್ಟ್ಗಳು ಈ ಇನ್ನಿತರೆ ಕಸದಗಳ ಜೊತೆ ಸೇರಿಕೊಂಡು ನಾವು
ತಿಪ್ಪೆ ಗುಂಡಿ ತರ ಅದನ್ನ ಏನಾದ್ರು ಹಾಕಿದ್ವಿ ಅಂತಂದ್ರೆ ಮಳೆಗಾಲದ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಅದ್ರ ಮೇಲೆ ನೀರು ಬಿದ್ದು ಆ ನೀರಿನ ಜೊತೆಗೆ ಈ ಭಾರವಾದಂತ ಲೋಹಗಳು ಹೆವಿ ಮೆಟಲ್ಸ್ಗಳು ಸೇರ್ಕೊಳ್ತಾವೆ. ಸೇರ್ಕೊಂಡು ಅದು ನಮ್ಮ ಕೆರೆಯನ್ನೇ ಸೇರ್ಬೋದು, ಹೊಂಡನೇ ಸೇರ್ಬೋದು, ನದಿಯನ್ನೇ ಸೇರ್ಬೋದು. ಅದು ಜಲಚರಗಳನ್ನು ಸಹಿತ ಈ ಹೆವಿ ಮೆಟಲ್ಸ್ನ ಒಂದು ಪ್ರಮಾಣ ಜಾಸ್ತಿ ಇರೋದು ಕಂಡು ಬರ್ತದೆ. ಸೊ ಈಗ ಫಿಶ್ ಎಲ್ಲ ಯೂಸ್ ಮಾಡೋರು ಏನಾದ್ರು ಇತ್ತು ಅಂತಂದ್ರೆ ಆ ಫಿಶ್ ತಿಂದ್ರು ಅಂದ್ರೆ ಮತ್ತೆ ಅದು ನಮ್ಮ ದೇಹವನ್ನು ಸೇರುತ್ತೆ. ಅಥವಾ ಕುಡಿಯೋ ನೀರಿನ ಮೂಲವನ್ನು ಸೇರಿದರೆ ನಾವು ಹೆವಿ ಮೆಟಲ್ಸ್ ಅನ್ನು ಸೇವಿಸಿ ಅದರಿಂದ ನಾವು ಪ್ರಭಾವಕ್ಕೆ ಅದರ ದುಷ್ಪರಿಣಾಮಕ್ಕೆ ನಾವು ಒಳಗಾಗ್ತೀವಿ. ಹಾಗಾಗಿ ಈ ವೇಸ್ಟ್ಗಳನ್ನು ಯಾವ್ಯಾವ ವೇಸ್ಟ್ಗಳಿದ್ದಾವೆ ಈಗಾಗಲೇ ನಾವು ತಮ್ಮ ಜೊತೆ ಚರ್ಚೆ ಮಾಡಿದ್ತರ ಬಯೋಮೆಡಿಕಲ್ ವೇಸ್ಟ್ ಏನಿದೆ ಅದನ್ನೇ ಸಪ್ರೇಟಾಗಿ ಮಾಡಬೇಕು, ಹಜಾರ್ಡಸ್ ವೇಸ್ಟ್ ಏನಿದೆ ಅದನ್ನು ಸಪ್ರೇಟಾಗಿ ವಿಂಗಡಣೆ ಮಾಡಿ ವಿಲೇವಾರಿ ಮಾಡೋದಕ್ಕೆ ಕೊಡಬೇಕಾಗತ್ತೆ. ಅದರಲ್ಲೂ ಪ್ರಮುಖವಾಗಿ ವೇಸ್ಟ್ಗಳನ್ನು ಸಹ ನಾವು ವೈಜ್ಞಾನಿಕ ವಿಲೇವಾರಿಗೆ ಒತ್ತು ನೀಡಬೇಕಾಗತ್ತೆ. ಸರ್, ಇವಾಗ ಈ ಕಟ್ಟಡ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ತ್ಯಾಜ್ಯ ಉತ್ಪತ್ತಿ ಆಗ್ತದೆ, ಅಥವಾ ಈಗೇನೋ ಕಟ್ಟಡ ನಿರ್ಮಾಣವಾದಂಥ ಕಟ್ಟಡ ಇರ್ಬೋದು ಅಥವಾ ಹಳೆ ಕಟ್ಟಡಗಳನ್ನೆಲ್ಲ ಏನಂತಂತಂದ್ರೆ ಅದನ್ನು ಬೀಳಿಸ್ತಾರೆ. ಸೊ ಅಲ್ಲಿ ಉತ್ಪತ್ತಿ ಆದಂಥ ತ್ಯಾಜ್ಯಗಳ ಬಗ್ಗೆ ಆ ತ್ಯಾಜ್ಯಗಳನ್ನು ನಾವು ಯಾವ ರೀತಿ ಅದನ್ನು ಏನಂತೀರಿ ನಿರ್ವಹಣೆ ಮಾಡ್ಬೋದು ಅಥವಾ ಅದನ್ನು ಯಾವ ರೀತಿ ನಾವು ವಿಲೇವಾರಿ ಮಾಡ್ಬೋದು ಅಂತ ಹೇಳ್ತೀರಿ? ಈಗ ಅದು ಒಂದು ಒಳ್ಳೆ ಪ್ರಶ್ನೆ ಮೇಡಮ್. ಈಗ ಇತ್ತೀಚೆಗೆ ಬಂದಂತಹ ಒಂದು ನಿಯಮಗಳು 2016 ಅಂದ್ರೆ CND ವೇಸ್ಟ್ ಅಂತ ಹೇಳ್ತೀವಿ, ಕನ್ಸ್ಟ್ರಕ್ಷನ್ ಅಂಡ್ ಡಿಮಾಲಿಷಿಂಗ್ ವೇಸ್ಟ್ ಅಂತ. ಸೊ ಅದಕ್ಕೇನೆ ಸಪರೇಟ್ ಆದಂತಹ ಒಂದು ನಿಯಮ ಬಂದಿದೆ. ಯಾಕಂದ್ರೆ ಅನೇಕ ನಗರಗಳಲ್ಲಿ ನೀವು ಹೇಳ್ದಂಗೆ ಮನೆ ರಿನೋವೇಷನ್ಗಳು ಆಗ್ತಾ ಇರ್ತವೆ, ಮನೆ ಕೆಡವಿ ಬೇರೆ ಬೇರೆ ಕಟ್ಟಡಗಳನ್ನು ಕಟ್ತಾ ಇರ್ತಾರೆ. ಸೊ ಈ ಸಮಯದಲ್ಲಿ ಉಂಟಾಗುವಂತದ್ದು ಇದು CND ವೇಸ್ಟ್ ಅಂತ. ಈ CND ವೇಸ್ಟ್ ವಿಲೇವಾರಿಗೆ ಅವರು ಆ ನಿಯಮಗಳಲ್ಲೂ ಸಹಿತ ಒಂದು ವೈಜ್ಞಾನಿಕವಾದ ಒಂದು ಮೆಥಡ್ ಅನ್ನು ಮಾಡಿದ್ದಾರೆ ಮೇಡಮ್. ಈಗೇನು ಅದು ಸಿಮೆಂಟ್ ಬ್ರಿಕ್ಸು ಈ ಥರದ್ದೆಲ್ಲ ಏನಿರುತ್ತೆ ಅದನ್ನೆಲ್ಲ ಪೌಡರ್ ಮಾಡಿಬಿಟ್ಟು ಅದನ್ನು ವಿಂಗಡಣೆ ಮಾಡೋದು, ಅದರಲ್ಲಿ ಜಲ್ಲಿ ಕಲ್ಲುಗಳು ಇರುತ್ತೆ ಅಥವಾ ಐರನ್ ರಾಡ್ಗಳು ಇರುತ್ತೆ, ಇದನ್ನು ಮಾಡಿಕೊಂಡು ಆಮೇಲೆ ಮತ್ತೆ ಅದರಿಂದ ಈ ಪುನರ್ಬಳಕೆ ಉಸುಕನ್ನು ಸಹಿತ ತಯಾರು ಮಾಡುವಂತಹ ಒಂದು ಟೆಕ್ನಾಲಜಿ ಇದೆ. ಸೊ ಈ ರೀತಿಯಾಗಿ ನಾವು CND ವೇಸ್ಟ್ ಅನ್ನು ವಿಲೇವಾರಿ ಮಾಡಬೇಕಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಏನಾಗುತ್ತೆ, ಆ ಥರದ ಒಂದು ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ನಗರ ಪ್ರದೇಶಗಳೇ ಎಲ್ಲೆಲ್ಲಿ ತಗ್ಗುಗಳಿದಾವೋ ಅಲ್ಲಿ ಹಾಕಿ ಮುಚ್ಚುವಂತ ಒಂದು ಪರಿಸ್ಥಿತಿ ಈಗ ನಾವು ಬಹಳ ಕಡೆ ನೋಡ್ತಾ ಇದೀವಿ ಸರ್. ಇವಾಗ ಹೊಸ ಕಟ್ಟಡಗಳು ಅಷ್ಟೇ ಪ್ರಮಾಣದಲ್ಲಿ ನಿರ್ಮಾಣ ಆಗ್ತಾ ಇದೆ, ಮತ್ತೆ ಈಗ ರಿನೋವೇಷನ್ ತಾವ್ ಹೇಳ್ದಂಗೆ. ಸೊ ಇದ್ದಂತ ವೇಸ್ಟ್ ಅನ್ನ ಅದೇ ರೀತಿ ಎಲ್ಲೋ ಒಂದ್ ಕಡೆ ಬೀಳ್ತಾ ಹೋಗುತ್ತೆ. ಸೊ ಅದನ್ನ ನಾವು ಈ ರೀತಿ ಸರಿಯಾದ ರೀತಿಯೊಳಗೆ ವಿಲೇವಾರಿ ಮಾಡೋದ್ರಿಂದ ನಾವು ಪರಿಸರ ಅಥವಾ ಅದರಿಂದ ನಾವು ರಿಕವರ್ ಆದ ಮೆಟೀರಿಯಲ್ ಅನ್ನು ಸಹಿತ ಈವನ್ ರೋಡ್ ಕನ್ಸ್ಟ್ರಕ್ಷನ್ ಅಲ್ಲಿ ಕೆಳಗಿನ ಲೇಯರ್ ಏನು ಮಾಡ್ತಾ ಇರ್ತಾರೆ ಅದಕ್ಕೂ ಸಹಿತ ಉಪಯೋಗ ಮಾಡಬಹುದು ಮೇಡಮ್. ಸರಿ ಸರಿ ಸರ್. ಸೊ ಇವಾಗ ಬಹಳಷ್ಟು ಕರೆ ಮಾಡಿ ಸರ್, ಅದರಲ್ಲಿ ಈ ಪ್ಲಾಸ್ಟಿಕ್ ವೇಸ್ಟ್ ಬಗ್ಗೆ ನಮ್ಮ ಕರೆಯಲ್ಲಿ ಯಾರು ಕೇಳುಗರು ಕೇಳಲಿಲ್ಲ. ಸೊ ಈ ಒಂದು ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಏನಂತೀವಿ ನಾವು, ಈ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಯಾವ ರೀತಿ ನಿರ್ವಹಣೆ ಮಾಡ್ಬೋದು ಅಂತ ಹೇಳ್ತೀವಿ ಸರ್? ಅದೇ ಮೇಡಮ್, ಇದು ನನಗೂ ಆಶ್ಚರ್ಯ ಆಯ್ತು, ಯಾವುದು ಪ್ಲಾಸ್ಟಿಕ್ ಬಗ್ಗೆ ಬರಲಿಲ್ಲ ಯಾವುದೇ ಮಾತೆಯರಿಂದ. ಈಗ ಏನಂತಂದ್ರೆ ಇದು ಪ್ಲಾಸ್ಟಿಕ್ ಬಗ್ಗೆ ಹೇಳೋದಾದ್ರೆ ಇದೊಂದು ಸರ್ವವ್ಯಾಪಿಯಾದಂತಹ ಒಂದು ಪ್ಲಾಸ್ಟಿಕ್ ಅಂತದ್ದು ನಾವು ಹೇಳಬೇಕಾಗಿತ್ತು ಮೇಡಮ್. ಈಗ ಪ್ರತಿಯೊಬ್ಬರಲ್ಲಿ ಶ್ರೋತೃಗಳಲ್ಲಿ ನಾನು ಕೇಳೋದು ಇಷ್ಟೇ, ನಾವು ಅಂಗಡಿಗೆ ಹೋಗುವಾಗ ಒಂದು ಕೈಚೀಲವನ್ನು ತೆಗೆದುಕೊಂಡು ಹೋಗುವಂಥ ಒಂದು ಪರಿಪಾಠ ಏನೇ ಇತ್ತು ಕೆಲವೇ ವರ್ಷಗಳ ಹಿಂದೆ, ಸುಮಾರು 10-15 ವರ್ಷಗಳ ಹಿಂದೆ ಆ ಪರಿಪಾಠವನ್ನು ನಾವು ಬೆಳೆಸ್ಕೊಂಡಿದ್ವಿ. ಪ್ರತಿಯೊಬ್ಬರು ಕೈಚೀಲವನ್ನು ತೆಗೆದುಕೊಂಡು ಮನೆಯಲ್ಲಿ ಇರತಕ್ಕಂತಹ ಒಂದು ಆದ ಹಳೆ ಪ್ಯಾಂಟ್ ಇರ್ಬೋದು ಅಥವಾ ಬೆಡ್ಶೀಟ್ ಇರ್ಬೋದು, ಚದರ್ ಇರ್ಬೋದು, ನಿರುಪಯುಕ್ತ ಬಟ್ಟೆ ವಸ್ತುಗಳಿಂದ ನಾವು ಸಹಿತ ನಮ್ಮ ಅಜ್ಜಿಗಳೆಲ್ಲ ಚೀಲವನ್ನು ತಯಾರಿಸಿ ನಮಗೆಲ್ಲ ಕೈ ಕೊಡ್ತಾ ಇದ್ರು. ಆದರೆ ಇತ್ತೀಚಿನ ಜನರೇಷನ್ನು ನಾವೂ ಏನು ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಅದನ್ನು ಹಿಡ್ಕೊಂಡು ಹೋಗೋದು ಒಂದು ಅಸಹ್ಯ ಅನ್ನೋ ಒಂದು ಪರಿಪಾಠವನ್ನು, ನಾಚಿಕೆ ಆಗುತ್ತೆ ಅನ್ನೋ ಒಂದು ಕಲ್ಚರನ್ನು ನಾವು ಬೆಳೆಸ್ಕೊಂಡಿದ್ದೀವಿ. ಆದ್ದರಿಂದ ದಯವಿಟ್ಟು ನಾನು ಎಲ್ಲ ಶ್ರೋತೃಗಳಲ್ಲಿ ಕೇಳೋದು ಇಷ್ಟೇ, ಮನೆಯಿಂದ ಹೊರಡುವಾಗ ನೀವು ಈ ಬಟ್ಟೆ ಚೀಲವನ್ನು ತೆಗೆದುಕೊಂಡೇ ಹೊರಡಬೇಕಾಗತ್ತೆ. ಅದರಲ್ಲೂ ಈಗ ಹೇಳೋದಾದರೆ ಈ ಕ್ಯಾರಿ ಬ್ಯಾಗ್ ಸಂಸ್ಕೃತಿಯನ್ನು, ಕ್ಯಾರಿ ಬ್ಯಾಗ್ ಈ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ನಾವು ಕ್ಯಾರಿ ಬ್ಯಾಗ್ ಅಂತ ಹೇಳ್ತೀವಿ, ಕ್ಯಾರಿ ಬ್ಯಾಗ್ ಸಂಸ್ಕೃತಿಯನ್ನು ಬಿಟ್ಟು ಕ್ಯಾರಿ ಎ ಬ್ಯಾಗ್ ಸಂಸ್ಕೃತಿಯನ್ನು ನಾವು ಅಳವಡಿಸ್ಕೊಳ್ಳೋದು ಬಹಳಷ್ಟು ನಾವು ಒಂದು ಪರಿಸರ ಸಂರಕ್ಷಣೆ ಮಾಡುವಂಥ ಹೆಜ್ಜೆಯನ್ನು ಇಟ್ಟಂಗೆ ಆಗುತ್ತೆ. ಇನ್ನು ಈ ಪ್ಲಾಸ್ಟಿಕ್ಗಳ ಬಗ್ಗೆ ಒಂದು ಅಂಕಿಅಂಶನು ನಾವು ಹೇಳೋದಾದ್ರೆ ಮೇಡಮ್, ಈ ಪ್ರತಿ ವರ್ಷ 500 ಬಿಲಿಯನ್ನಿಂದ 1 ಟ್ರಿಲಿಯನ್ನಷ್ಟು ಪ್ಲಾಸ್ಟಿಕ್ ಚೀಲ ಜಗತ್ತಿನಾದ್ಯಂತ ಉಪಯೋಗಿಸಲ್ಪಡ್ತಾ ಇದ್ದಾವೆ. ಈ ಸಂಖ್ಯೆ ನೋಡಿ, 500 ಬಿಲಿಯನ್ನಿಂದ 1 ಟ್ರಿಲಿಯನ್ನಷ್ಟು ಇದು. ಆಮೇಲೆ ಈ ಒಂದು ವೈಜ್ಞಾನಿಕ ಸಮೀಕ್ಷೆಯನ್ನು ಕೈಗೊಂಡಿದ್ದಾರೆ, ಅದರ ಪ್ರಕಾರ ಏನಾಗುತ್ತೆ ಅಂದರೆ ಸಮುದ್ರದ ಒಂದು ಮೈಲ್ ಪ್ರದೇಶವನ್ನು ನಾವು ತೆಗೆದುಕೊಂಡ್ವಿ ಅಂತ ಅಂತಂದರೆ ಅದರಲ್ಲಿ 46,000 ತೇಲುವ ಪ್ಲಾಸ್ಟಿಕ್ ತುಣುಗಳು ಕಂಡು ಬರ್ತಾ ಇದ್ದಾವೆ. ಇನ್ನು ನಮ್ಮ ದೇಶದ ಒಂದು ಇದನ್ನು ತಗೊಂಡಿಕೊ ಅಂದರೆ ನಮ್ಮ ದೇಶದಲ್ಲಿ ಎಷ್ಟು ಬಳಕೆ ಆಗ್ತಿದೆ ಅನ್ನೋದನ್ನು
ಹೇಳೋದಾದರೆ, ಈ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಮತ್ತು ಚೈನಾ ಬಿಟ್ಟ ನಂತರ ನಮ್ಮ ದೇಶ 3ನೇ ಸ್ಥಾನದಲ್ಲಿದೆ. ಅಂದಾಜು 12.5 million ಟನ್ಗಳಷ್ಟು ಪ್ಲಾಸ್ಟಿಕ್ ವಸ್ತುಗಳ ಬಳಕೆ ಪ್ರತಿ ವರ್ಷಕ್ಕೆ ಆಗ್ತಾ ಇದೆ. ಪ್ರತಿ ವ್ಯಕ್ತಿ ಸರಾಸರಿ ನಾವು ಎಷ್ಟು ಉಪಯೋಗಿಸ್ತೀವಪ್ಪ ಒಂದು ವರ್ಷಕ್ಕೆ ಅಂತಂದರೆ 12 kg ಪ್ರತಿ ವರ್ಷಕ್ಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಸೊ ಆದ್ದರಿಂದ ಒಂದು ಬಟ್ಟೆ ಚೀಲವನ್ನು ನೀವು ಪ್ರತಿದಿನ ಉಪಯೋಗಿಸೋದ್ರಿಂದ ನಾವು ವಾರಕ್ಕೆ 6 ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು, ಅಂದರೆ ತಿಂಗಳಿಗೆ 24, ವರ್ಷಕ್ಕೆ 288, ಮತ್ತು ಸರಾಸರಿ ಜೀವನದಲ್ಲಿ 22,176 ಪ್ಲಾಸ್ಟಿಕ್ ಚೀಲಗಳನ್ನು ಬಳಸದೇನೆ ಇರ್ಬೋದು. ಆದ್ದರಿಂದ ಶ್ರೋತೃಗಳೇ, ದಯವಿಟ್ಟು ಮೊದಲಿನ ಕಾಲನ ನಾವು ಶಿಲಾಯುಗ ಅಂತಿದ್ವಿ, ಆಮೇಲೆ ಕಬ್ಬಿಣಯುಗ ಅಂತ ಇದ್ವಿ, ಅಂದರೆ ಈಗಿನ ಕಾಲ ಪ್ಲಾಸ್ಟಿಕ್ ಯುಗ ಅಂತಂದು ಆಗಿಬಿಟ್ಟಿದೆ. ಅಂದರೆ ಸರ್ವಂ ಪ್ಲಾಸ್ಟಿಕ್ ಮಯಂ ಜಗತ್ ಅಂತಂದು, ಈ ಪ್ಲಾಸ್ಟಿಕ್ ಸುಟ್ರೂ ವಿಷ, ಹಾಗೆ ನೆಲದಲ್ಲಿ ಬಿಟ್ಟರೂ ವಿಷ ಆಗತ್ತೆ. ಇದಕ್ಕೆ ಇರತಕ್ಕಂಥ ಒಂದು ಉಪಾಯ ಏನಪ್ಪ ಅಂತಂದರೆ ಮಿತ ಬಳಕೆ ಅಷ್ಟೇ ಇದಕ್ಕೆ ಇರತಕ್ಕಂಥ ಒಂದು ಉಪಯೋಗ. ಹಲೋ ಮೇಡಮ್, ಹೇಳ್ರಿ, ಯಾರು ಮಾತಾಡ್ತಿರೋದ್ರಿ? ಸುಮಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹೇಳ್ರಿ, ನಿಮ್ಮ ಪ್ರಶ್ನೆ ಏನದ ಹೇಳ್ರಿ ಸುಮಾರು. ಸರಿ, ಮನೆಯೊಳಗೆ ಉತ್ಪತ್ತಿ ಆದಂತ ತ್ಯಾಜ್ಯವನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು? ಸರಿ, ನಮ್ಮ ಜೊತೆಗೆ ಇಲ್ಲಿ ಸರ್ ಇದ್ದಾರೆ, ತಮ್ಮ ಪ್ರಶ್ನೆಗೆ ಉತ್ತರ ನೀಡ್ತಾರೆ. ನೋಡಿಮ್ಮ, ಮನೆಯಲ್ಲಿ ಉತ್ಪತ್ತಿ ಆಗಂತದ್ದು ಮೊದಲಿಗೆ ನೀವು ವಿಂಗಡಣೆಗೆ ಆದ್ಯತೆಯನ್ನ ಕೊಡಬೇಕಾಗತ್ತೆ. ಅಂದರೆ ಬೇರ್ಪಡೆಯಕ್ಕೆ ಮಾಡೋದಮ್ಮ, ಹಸಿ ಕಸ ಮತ್ತು ಒಣ ಕಸ ಅಂತಂದು ಮೊದಲಿಗೆ ವಿಂಗಡಣೆಯನ್ನು ಮಾಡಿಕೊಳ್ಳ್ರಿ. ಈ ಹಸಿ ಕಸವನ್ನು ನೀವು ವರ್ಮಿ ಕಾಂಪೋಸ್ಟಿಂಗ್ ಅಂತಂದು ಅದನ್ನ ನೀವು ಮಾಡ್ಬೋದು. ಅದರ ಮೂಲಕ ನೀವು ಈ ಎಳೆ ಹುರು ಗೊಬ್ಬರ ಅಂತಂದು ಏನು ಹೇಳ್ತೀವಲ್ಲಮ್ಮ, ಅದನ್ನು ತಯಾರು ಮಾಡ್ಕೋಬೋದು ಈ ಹಸಿ ಕಸದಿಂದ. ಇನ್ನು ಒಣ ಕಸದಲ್ಲಿ ಏನಾಗುತ್ತೆ ಅಂತಂತಂದರೆ, ನೀವು ಅದರಲ್ಲಿ ಪುನರ್ಬಳಕೆ ಆಗುವ ವಸ್ತುಗಳು ಇರುತ್ತೆ, ಆಮೇಲೆ ಡೊಮೆಸ್ಟಿಕ್ ಬಯೋಮೆಡಿಕಲ್ ವೇಸ್ಟ್ ಇರುತ್ತೆ, ಡೊಮೆಸ್ಟಿಕ್ ಹಜಾರ್ಡಸ್ ವೇಸ್ಟ್ ಇರುತ್ತೆ, ಆಮೇಲೆ ಡೊಮೆಸ್ಟಿಕ್ ಇ ವೇಸ್ಟ್ ಇರುತ್ತಮ್ಮ. ಈ ಮೂರು, ಬಯೋಮೆಡಿಕಲ್ ವೇಸ್ಟು, ಹಜಾರ್ಡಸ್ ವೇಸ್ಟು, ಆಮೇಲೆ ಇ ವೇಸ್ಟ್ ಏನಿದೆ, ಈ ಸಂಬಂಧಪಟ್ಟಂತಹ ಈ ಮುನ್ಸಿಪಾಲ್ಟಿಗಳಿಗೆ ನೀವು ಕೊಟ್ಟರಿ ಅಂತ ಅಂದರೆ ಅವರು ಅದರ ವೈಜ್ಞಾನಿಕ ವಿಲೇವಾರಿಯನ್ನು ಮಾಡ್ತಾರಮ್ಮ. ವಿಂಗಡಣೆ ಬಹುಮುಖ್ಯವಾಗಿದ್ದಮ್ಮ, ನೀವು ಮಾಡಬೇಕು, ನಿಮ್ಮ ಮುಂದಿನ ಪೀಳಿಗೆಗೂ ಕಳಿಸ್ಬೇಕು. ಅಂದರೆ ನಾವು ಈ ಕಸದ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ. ಧನ್ಯವಾದ ರೀ ಕರೆ ಮಾಡಿದ್ದಕ್ಕೆ. ಸರ್, ತಾವು ಆಗಲೇ ಹೇಳಿದ್ರಿ ನಾವು ಈ ಒಂದು ತ್ಯಾಜ್ಯದಿಂದ ನಾವು ಈ ವರ್ಮಿ ಕಂಪೋಸ್ಟ್ ಪಿಟ್ಸನ್ನು ನಾವು ತಯಾರು ಮಾಡ್ಬೋದು ಅಂತ. ಸೊ ಈ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಮನೆಗಳಲ್ಲೂ ಕೂಡ ಇದನ್ನು ತಯಾರು ಮಾಡಲಿಕ್ಕೆ ಸಾಧ್ಯನಾ, ಅಥವಾ ಇದಕ್ಕೆ ಎಷ್ಟು ಇಂತಿಷ್ಟು ಜಾಗ ಅಂತ ಬೇಕಾ, ಅಥವಾ ಅದಕ್ಕೆ ನಾವು ಏನು ಅದಕ್ಕೆ ಪೂರ್ವ ತಯಾರಿ ಮಾಡ್ಬೋದು? ಇಲ್ಲ ಮೇಡಮ್, ಈಗ ಈ ನಗರ ಪ್ರದೇಶಗಳಲ್ಲಿ ಸಹಿತ 20 liter ಡ್ರಮ್ಗಳು ಈ ಥರದ್ದೆಲ್ಲ ಬರುತ್ತೆ. ಹಾಂ ಸರ್. ಅಥವಾ ನಿಮಗೆ ಕಷ್ಟ ಪಡೋದೇ ಬೇಡ ಅಂದರೆ ಆನ್ಲೈನ್ ಅಮೆಜಾನು, ಆಮೇಲೆ ಫ್ಲಿಪ್ಕಾರ್ಟ್ ಏನಿದೆ ಅದರಲ್ಲೂ ಸಹಿತ ಈ ವರ್ಮಿ ಕಾಂಪೋಸ್ಟಿಂಗ್ ಮಾಡಲಿಕ್ಕೆ ಅವರು ಬೀನ್ಸ್ಗಳನ್ನು ಮಾರ್ತಾ ಇದ್ದಾರೆ. ಓಕೆ. ಸೊ ಅವುಗಳನ್ನು ತೆಗೆದುಕೊಂಡು ನಾವು ಸಮರ್ಪಕವಾಗಿ ವಿಲೇವಾರಿ ಮಾಡ್ಬೋದಮ್ಮ, ಯಾವುದೇ ತರಹದ ಸಮಸ್ಯೆ. ಬಿನ್ನಲ್ಲೇ ನಾವು ಈ ವರ್ಮಿ ಕಾಂಪೋಸ್ಟ್ ಪಿಟ್ಸ್ ಅನ್ನ ರೆಡಿ ಮಾಡ್ಬೋದು ಮಾಡ್ಕೋಬಹುದು. ಸೊ ಅದರಿಂದ ಈಗ ಸ್ಮೆಲ್ ಗಿಲ್ಲ ಏನು ಬರಲ್ಲ? ಇಲ್ಲ ಇಲ್ಲ. ನಾನು ಓಪನ್ ಏರ್ ಅಲ್ಲೇ ಇಡಬೇಕಾ ಸರ್ ಅದನ್ನ, ಅಥವಾ ಯಾವ? ಹೌದು, ಓಪನ್ ಏರ್ ಅಲ್ಲಿ ಇಡಬೇಕಾ? ಓಪನ್ ಏರ್ ಅಲ್ಲಿ. ಸೊ ಅದರಲ್ಲಿ ನಾವು ಎಲ್ಲಾನು ಡ್ರೈ ವೇಸ್ಟ್ ಆಗಿರ್ಬೋದು, ವೆಟ್ ವೇಸ್ಟ್ ಆಗಿರ್ಬೋದು, ಅದನ್ನ ನಾವು ಡಂಪ್ ಮಾಡ್ಬೋದು. ಹೌದಮ್ಮ. ಏನು ಜೈವಿಕವಾಗಿ ವಿಘಟನೆಗೊಳ್ಳುವಂತಹ ಏನು ಕಸ ಬರುತ್ತಲ್ಲಮ್ಮ, ಅದೆಲ್ಲನ ನಾವು ಅದರಲ್ಲಿ ಸಮರ್ಪಕವಾಗಿ ವಿಲೇವಾರಿ ಮಾಡ್ಬೋದು. ಅಂದ್ರೆ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಕೆಪಾಸಿಟಿ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಅಟ್ ಲೀಸ್ಟ್ ಒಂದು 20 days ಸೈಕಲ್ ಆದ್ರೂ ಬರೋಂಗೆ ಇದು ಮಾಡ್ಕೊಂಡ್ರೆ, 2 ಬಿನ್ಗಳನ್ನ ಇಟ್ಕೊಂಡು, ಒಂದು 4 ಇದ್ವಿ ಅಂತಂದ್ರೆ ಒಂದು 2 ಬಿನ್ಗಳನ್ನ ಇಟ್ಕೊಂಡಿವಿ ಅಂದ್ರೆ ಒಂದನ್ನ ನಾವು ಕಾಂಪೋಸ್ಟ್ ಮಾಡಕ್ಕೆ ಬಿಡೋದು, ಇನ್ನೊಂದನ್ನು ಯೂಸ್ ಅಲ್ಲಿ ಇರುತ್ತೆ. ಈ ರೀತಿಯಾಗಿ ನಾವು ಇದು ಮಾಡ್ಕೋಬಹುದು. ಸರಿ ಸರಿ ಸರ್, ಓಕೆ. ಸೊ ಅದಕ್ಕೆ ನಾವು ಮಣ್ಣಿನ ಲೇಯರ್ ಅನ್ನು ಹಾಕ್ತಾ ಹೋಗ್ಬೇಕು. ಹೌದು, ಹಾಕ್ಬಂದಿರೋ. ಓಕೆ ಸರ್. ಸರ್, ತಾವಾಗಲೇ ಹೇಳಿದ್ರಿ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಸಂಬಂಧಿಸಿದಂತೆ 2000 ಕೆಲವು ನಿಯಮಗಳಾಗಿರ್ಬೋದು ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಏನು ಹೇಳ್ತೀವಿ ಅದು ಬಂದಿತ್ತು. ತದನಂತರ 2016 ಇಶ್ಯೂಯಲ್ಲೂ ಕೂಡ ಇದು ಅಮೆಂಡ್ಮೆಂಟ್ ಆಗಿ ಮತ್ತು ಬೇರೆ ಕೆಲವೊಂದು ರೂಲ್ಸ್ಗಳು ಜಾರಿಗೆ ಬಂದಿದೆ ಸರ್ಕಾರದ ವತಿಯಿಂದ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಹಾಂ ಮೇಡಮ್, ಅಂದ್ರೆ ಮೊದಲಿಗೆ ಏನಾಯಿತು ಅಂತಂದರೆ, ಯಾವುದೇ ತಮ್ಮ ತಮ್ಮ ರಾಜ್ಯಗಳಲ್ಲಿ ಇರತಕ್ಕಂಥ ಈ ಸ್ಥಳೀಯ ಸಂಸ್ಥೆಗಳು ಅಂತ ಏನು ಇರ್ತೀವಿ, ಲೋಕಲ್ ಬಾಡೀಸ್, ಮುನ್ಸಿಪಾಲ್ಟೀಸ್, ಅವರು ತಮ್ಮದೇ ಆದಂತಹ ನಿಯಮಗಳನ್ನು ಮಾಡಿಕೊಂಡಿದ್ರು ಈ ವಿಲೇವಾರಿ ಬಗ್ಗೆ.
ಅದಕ್ಕೆ. ಸೊ ಅದು ಸಮರ್ಪಕವಾಗಿ ವಿಲೇವಾರಿ ಆಗದೇ ಇರೋದು ಕಂಡುಬಂತು. ಹಾಗಾಗಿ ಆವಾಗ ಒಬ್ಬರು ಎನ್ ಜಿ ಒ ಶ್ರೀಮತಿ ಆಲ್ಮಿತ್ರಾ ಪಟೇಲ್ ಎಂಬರು 1996 ನಮ್ಮ ಸುಪ್ರೀಂ ಕೋರ್ಟ್ ಅಂತ ಏನು ಹೇಳ್ತೀವಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಹೂಡಿದರು ಮೇಡಮ್ ಅವರು. ಅಂದರೆ ಈ ಘನತ್ಯಾಜ್ಯ ವಸ್ತುಗಳ ವಿಲೇವಾರಿ ಸರಿಯಾಗಿ ಸಮರ್ಪಕವಾಗಿ ಆಗ್ತಾ ಇಲ್ಲ, ವೈಜ್ಞಾನಿಕ ರೀತಿಯಲ್ಲಿ ಆಗ್ತಾ ಇಲ್ಲ, ಇದೇ ಮುಂದೆ ಅನೇಕ ರೋಗಗಳನ್ನು ಹರಡಲಿಕ್ಕೆ ಕಾರಣೀಭೂತ ಆಗ್ಬೋದು ಅಂತ ಅಂತಂದು. ಸೊ ಇದನ್ನೆಲ್ಲ ಮನಗೊಂಡು ಆವಾಗ ಸುಪ್ರೀಂ ಕೋರ್ಟ್ ಕೂಡಲೇ ಒಂದು ಕಮಿಟಿನ ಮಾಡಿ ಅದನ್ನೆಲ್ಲ ಸ್ಟಡಿ ಮಾಡಿಸಿ ಆವಾಗ 2000 ಈ ನಿಯಮಗಳು ಜಾರಿಗೆ ಬಂತು. ಈ 2000 ಜಾರಿಗೆ ಬಂದಾಗ ಅಲ್ಲಿ ಪ್ರಮುಖವಾಗಿ ಬರೀ ಸ್ಥಳೀಯ ಸಂಸ್ಥೆಗಳ ಜವಾಬ್ದಾರಿನೇ ಅವರು ಹೇಳಿದರು ಮೇಡಮ್. ಆಮೇಲೆ ಈ ಸಮರ್ಪಕವಾಗಿ ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡತಕ್ಕಂತಹ ಕ್ರಮಗಳ ಬಗ್ಗೆ ಅದರಲ್ಲಿ ಒತ್ತು ನೀಡಿರಲಿಲ್ಲ. ಆಮೇಲೆ ಗ್ರಾಮ ಪಂಚಾಯತಿಗಳು ಈ ನಿಯಮಗಳಲ್ಲಿ ಕವರ್ ಆಗಿರಲಿಲ್ಲ. ಸೊ ಈ ಎಲ್ಲ ನ್ಯೂನತೆಗಳನ್ನು ಅವರು ಸರಿಪಡಿಸಿದ್ದು 2016. ಸೊ ಈಗ ಅದು ಯಾವ ರೀತಿ ಆಗಿದೆ ಅಂತಂದರೆ ಈ ಇವರಿಗೆಲ್ಲನೂ ಸಹಿತ ಗ್ರಾಮ ಪಂಚಾಯತಿನೂ ಸಹ ಆ ನಿಯಮಗಳಿಗೆ ಒಳಪಟ್ಟಿದೆ. ಆಮೇಲೆ ಈ ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡೋ ಕ್ರಮಗಳ ಬಗ್ಗೆನೂ ಅವ್ರು ಹೇಳಿದ್ದಾರೆ. ಜೈವಿಕ ಮಿಥನೀಕರಣ ಕ್ರಮ ಇರ್ಬೋದು, ಸೂಕ್ಷ್ಮಜೀವಿ ಕಾಂಪೋಸ್ಟೀಕರಣ ಇರ್ಬೋದು, ಎರೆಗೊಬ್ಬರಗಳ ಬಗ್ಗೆ ಇರ್ಬೋದು, ಇನ್ನು ಅನೇರೋಬಿಕ್ ಡೈಜೆಸ್ಟರ್ಗಳ ಬಗ್ಗೆ ಇರ್ಬೋದು. ಈ ರೀತಿಯಾಗಿ ಜೈವಿಕವಾಗಿ ಕರಗಿಸಬಹುದಂತಹ ತ್ಯಾಜ್ಯಗಳ ಒಂದು ಜೈವಿಕ ಸ್ಥಿರೀಕರಣಕ್ಕಾಗಿ ಯಾವ್ಯಾವ ಮೆಥಡ್ಸ್ ಇದ್ದಾವೆ ಅವುಗಳ ಬಗ್ಗೆ ಎಲ್ಲ ಅವರು ಸಮರ್ಪಕವಾಗಿ 2016 ನಿಯಮಗಳಲ್ಲಿ ತಿಳಿಸಿದ್ದಾರೆ. ಸರ್, ಇವಾಗ ಇನ್ನೊಂದು ಪ್ರಶ್ನೆ ಸರ್ ನಂದು. ಸರ್, ಮೊನ್ನೆ ನಾನು ಪೇಪರಲ್ಲಿ ಓದಿದ್ದೆ ಸರ್, ಇವಾಗ ಈ ಬೆಳಗಾವಿ ಮಹಾನಗರ ಪಾಲಿಕೆ ವತಿಯಿಂದ ಈ ಕಸದಿಂದ ಬೀದಿ ದೀಪಗಳಿಗೆ ಬೆಳಕು ಅಂತೇಳಿ. ಸೊ ಅಂದ್ರೆ ಈ ಒಂದು ಹಸಿ ತ್ಯಾಜ್ಯದಿಂದ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಅಂತ ಏನೋ ಬಂದಿತ್ತು. ಸೊ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ. ಹೌದು ಮೇಡಮ್, ಅಂದ್ರೆ ಹಸಿ ತ್ಯಾಜ್ಯಕ್ಕಿಂತ ಈ ಒಣ ತ್ಯಾಜ್ಯ ವಸ್ತುಗಳಿಗಿಂತ ಈ ವಿದ್ಯುತ್ ಉತ್ಪಾದನೆ ಮಾಡುವಂತ ಕ್ರಮ ಬಹಳ ಯಶಸ್ವಿ ಆಗ್ತಾ ಇದೆ ಮೇಡಮ್. ಅಂದ್ರೆ ಇದು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ನಾವು ಈ ಒಣ ತ್ಯಾಜ್ಯವನ್ನ ಉಪಯೋಗಿಸಿಕೊಂಡು ಸ್ಟೀಮ್ ಅನ್ನು ಜನರೇಟ್ ಮಾಡೋದು ಮೇಡಮ್. ಹಾ, ಈ ಬಾಯ್ಲರ್ಗಳಲ್ಲಿ ಇದರಲ್ಲಿ ಸ್ಟೀಮ್ ಜನರೇಟ್ ಮಾಡ್ತಾರೆ. ಈ ಸ್ಟೀಮ್ನಿಂದ ಟರ್ಬೈನ್ ಅನ್ನ ರನ್ ಮಾಡ್ತಾರೆ ಮೇಡಮ್. ಈ ಟರ್ಬೈನ್ ರನ್ ಮಾಡೋದ್ರಿಂದ ಅವಾಗ ವಿದ್ಯುತ್ ಶಕ್ತಿಯ ಉತ್ಪಾದನೆ ಆಗ್ತದೆ. ಸೊ ಈ ರೀತಿಯ ಕ್ರಮಗಳನ್ನ ಈಗ ಡೆಲ್ಲಿ ಮುಂತಾದ ಮಹಾನಗರಗಳಲ್ಲೂ ಮಾಡ್ತಾ ಇದ್ದಾರೆ, ವಿದೇಶಗಳಲ್ಲೂ ಸಾಕಷ್ಟು ಇದಾಗ್ತಾ ಇದೆ. ಸೊ ಹಾಗಾಗಿ ಇದಕ್ಕೆ ನಮ್ಮದ ಒಂದು ಏನು ಕುಂದುಕೊರತೆ ಏನು ಅಂತಂದ್ರೆ, ನಮ್ಮ ಕಸದಲ್ಲಿ 60%-70% ಹಸಿ ಕಸ ಇರುತ್ತೆ, ಒಣ ಕಸ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಈ ಮುಂಚೆ ಅಷ್ಟು ಯಶಸ್ವಿಗೊಂಡಿರಲಿಲ್ಲ. ಆದರೆ ಇತ್ತೀಚೆಗೆ ಏನಾಗ್ತಿದೆ ಅಂದರೆ, ಈ ಒಣಕಸದಿಂದ ನಾನು ಈಗಾಗಲೇ ಹೇಳ್ದಂಗೆ ಸ್ಟೀಮ್ ಜನರೇಟ್ ಮಾಡಿಕೊಂಡು ಅದರಿಂದ ಟರ್ಬೈನ್ ರನ್ ಮಾಡಿ ಅದರಿಂದ ವಿದ್ಯುತ್ ಶಕ್ತಿನ ಪಡೆಯುವಂಥ ಒಂದು ಟೆಕ್ನಾಲಜಿ ಅವೈಲೇಬಲ್ ಇದೆ ಮೇಡಮ್, ಅದನ್ನು ಮಾಡ್ಬೋದು. ಸರಿ ಸರಿ ಸರಿ, ಈಗ ಓವರ್ಆಲ್ ನಾವು ಒಟ್ಟಾರೆ ನೋಡ್ಬೇಕಂತಂತಂದ್ರೆ, ಈ ಒಂದು ಅದು ಘನತ್ಯಾಜ್ಯ ಇರ್ಬೋದು ಅಥವಾ ದ್ರವ ತ್ಯಾಜ್ಯ ಇರ್ಬೋದು, ಯಾವುದೇ ತ್ಯಾಜ್ಯವನ್ನು ನಾವು ಸರಿಯಾದ ರೀತಿ ಒಳಗೆ ಅದನ್ನು ವಿಲೇವಾರಿ ಮಾಡೋದಾಗಿರ್ಬೋದು ಅಥವಾ ಅದನ್ನು ಬೇರ್ಪಡಿಸುವಿಕೆ ಮಾಡೋದಾಗಿರ್ಬೋದು, ಈ ಎಲ್ಲ ವಿಷಯದಲ್ಲಿ ನಮ್ಮೆಲ್ಲ ಕೇಳುಗರಿಗೆ ತಮ್ಮದೊಂದು ಕಿವಿ ಮಾತೇನು, ನಾವೇನು ಮಾಡಬೇಕು, ಎಲ್ಲಿಂದ ನಾವು ಈ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಅಂತ ತಾವು ಹೇಳ್ತೀರಿ? ಹಾಂ ಮೇಡಮ್, ಈಗ ಈ ಕಸದ ಬಗ್ಗೆ ನಾವು ಹೇಳೋದು ಅಂತಂದರೆ, ಈ ಕಸದಿಂದ ರಸಾಯನ ಮೊದಲಿಗೆ ಹೇಳ್ತಾ ಇದ್ವಿ, ಆದರೆ ಈಗ ಕಸವನ್ನು ನಾವು ಚಿನ್ನ ಅಂತ ಭಾವಿಸ್ಬೇಕಾಗಿದೆ. ಇದರಿಂದ ನಾವು ಈ ಅದನ್ನು ಗೊಬ್ಬರ ಮಾಡಿ ರೈತರಿಗೆ ಕೊಟ್ಟು ಅದರಿಂದನೂ ಸಹಾಯ ಆದಾಯವನ್ನು ಪಡಿಬೋದು. ಈಗಾಗಲೇ ತಾವು ಹೇಳ್ದಂಗೆ ಅದರಿಂದ ವಿದ್ಯುತ್ ಶಕ್ತಿಯನ್ನು ಪಡಿಬೋದು. ಈ ರೀತಿಯಾಗಿ ಅನೇಕ ಕ್ರಮಗಳು ಇನ್ನೂ ಕೆಲವು ಕಡೆ ಏನು ಮಾಡ್ತಾ ಇದ್ದಾರೆ ಅಂತಂತಂದರೆ, ಈ ಬಯೋಡೈಜೆಸ್ಟರ್ಸ್ ಅಂತ ಬರುತ್ತೆ ಮೇಡಮ್. ಅದರಲ್ಲೂ ಈ ಪ್ರಮುಖವಾಗಿ APMC ಇರ್ಬೋದು ಅಥವಾ ಕಾಯಿಪಲ್ಲೆ ಮಾರ್ಕೆಟ್ ಇರ್ಬೋದು, ಅಲ್ಲಿ ಹಸಿ ತ್ಯಾಜ್ಯ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಅದನ್ನು ನಾವು ಈ ಮೊದಲಿಗೆಲ್ಲ ಈ ಮನೆಯಲ್ಲಿ ಗೋಬರ್ ಗ್ಯಾಸ್ ಪ್ಲಾಂಟ್ ಅಂತ ಏನು ಮಾಡ್ಕೊಳ್ತಾ ಇದ್ವಿ, ಅದೇ ರೀತಿಯಾಗಿ ಇದನ್ನು ಬಯೋಡೈಜೆಸ್ಟರ್ಗಳಲ್ಲೇ ನಾವು ಅದನ್ನು ಇದು ಮಾಡಿದ್ವಿ ಅಂದರೆ ಮಿಥೇನ್ ಅನಿಲ ಉತ್ಪತ್ತಿ ಆಗುತ್ತೆ. ಆ ಅನಿಲವನ್ನು ನಾವು ಅಡುಗೆಗೆ ಇದಕ್ಕೆಲ್ಲ ನಾವು ಉಪಯೋಗಿಸ್ಬೋದು. ಈಗ ದೊಡ್ಡದಾದಂಥ ಕ್ಯಾಂಟೀನ್ಗಳಿರ್ಬೋದು ಅಥವಾ ಹಾಸ್ಟೆಲ್ಗಳಲ್ಲಿ ಇತ್ತು ಅಂತಂದರೆ, ಅಲ್ಲಿ ನಾವು ಈ ಗ್ಯಾಸಿನ ಮೇಲೆ ಅವಲಂಬನೆ ಮಾಡೋಕ್ಕಿಂತನ ಈ ಬಯೋಡೈಜೆಸ್ಟ್ನಿಂದ ಉತ್ಪಾದನೆ ಆದಂಥ ಅನಿಲವನ್ನು ನಾವು ಉರುವಲನ್ನಾಗಿ ಉಪಯೋಗಿಸಿದ್ರೂ ಸಹಿತ ನಾವು ಈ ಕಸದಿಂದ ಆದಾಯವನ್ನು ಪಡಿಬೋದಾಗುತ್ತೆ. ಇನ್ನು ಯಾವುದೇ ಬೇಡವಾದಂಥ ವಸ್ತುಗಳನ್ನು ಎಸೆಯೋ ಮೊದಲು ನಾವು ಸಾಧ್ಯವಾದಷ್ಟು ಮರುಬಳಕೆ ಮಾಡುವತ್ತ ಗಮನವನ್ನು ಹರಿಸ್ಬೇಕಾಗತ್ತೆ ಮೇಡಮ್. ಇದು ಅದರಲ್ಲೂ ಮಕ್ಕಳ ಬಗ್ಗೆ ವಿಶೇಷವಾಗಿ ಏನಾಗುತ್ತೆ ಅಂದರೆ, ಈ ಬರಿಬೇಕಾದ್ರೆ ಅವರು ಒಂದೇ ಪೇಜಿನ ಒಂದೇ ಸೈಡಿಗೆ ಬರೆಯೋದು ಅಂತ ಒಂದು ಪರಿಪಾಠವನ್ನು ಇಟ್ಕೊಂಡಿರ್ತಾರೆ. ಎರಡು ಕಡೆ ಬರಿಬಾರ್ದಿದ್ದಾರೆ ನಮ್ಮ ಸ್ಕೂಲಲ್ಲಿ ಹಾಗೆ ಹೀಗೆ ಅಂತಂದು, ಆ ಥರದ ಇದು ತಪ್ಪು ಅಂತ ನಾನು ಹೇಳ್ತೀನಿ. ಯಾಕಂದರೆ 1 ಟನ್ ಕಾಗದವನ್ನು ಉತ್ಪತ್ತಿ ಮಾಡಲಿಕ್ಕೆ ನಾವು ಸರಿಸುಮಾರು 17
ಮರಗಳನ್ನು ಕಡಿಬೇಕಾಗುತ್ತೆ. ಸೊ ಈ ಥರದ ಒಂದು ಈ ವಾತಾವರಣದ ಮೇಲೆ ಅಥವಾ ಪರಿಸರದ ಮೇಲೆ ದಬ್ಬಾಳಿಕೆಯನ್ನು ಮಾಡೋದಕ್ಕಿಂತ, ಯಾಕಂದರೆ ಗಿಡಗಳನ್ನು ಉಳಿಸಿ ಬೆಳೆಸೋದು ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಹಾಗಾಗಿ ಮಕ್ಕಳಿಗೆ ಈ ಕಾಗದಗಳನ್ನು ವೇಸ್ಟ್ ಮಾಡದ ರೀತಿಯಲ್ಲಿ ಬಳಕೆ ಮಾಡಿರಿ ಅಂತಂದು ಒತ್ತು ಹೇಳಬೇಕಾಗತ್ತೆ. ಇನ್ನು ಉಪಯೋಗಿಸಿದ ಕಾರ್ಡ್ಗಳಿಂದ ನಾವು ಉಡುಗೊರೆಗಳನ್ನು ಸುತ್ತಿ ಕೊಡುವಂಥ ಕಾಗದಗಳಿಂದ ಗ್ರೀಟಿಂಗ್ ಕಾರ್ಡ್ಗಳನ್ನು ಮಾಡ್ಬೋದು ಮತ್ತು ಅಲಂಕಾರಿಕ ವಸ್ತುಗಳನ್ನು ಸಹ ಮಾಡ್ಬೋದು. ಆಮೇಲೆ ಹೊಸ ಸಾಮಗ್ರಿಗಳನ್ನು ಕೊಳ್ಳುವಾಗ ಹಳೆ ಸಾಮಗ್ರಿಗಳನ್ನು ಕೊಟ್ಟು ಹೊಸ ಸಾಮಗ್ರಿಗಳನ್ನು ಪಡಿಬಹುದು. ಬೈಬ್ಯಾಕ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ ಆ ರೀತಿಯೂ ಸಹ ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಈ ಬ್ಯಾಟ್ರಿಗಳಿಗೆ ಒಂದು ನಿಯಮಗಳನ್ನು ತಂದು ಅದು ತುಂಬ ಯಶಸ್ವಿ ಆಗ್ತಾ ಇದೆ ಮೇಡಮ್. ಈಗ ನಾವೇನಾದ್ರು ಬ್ಯಾಟ್ರಿ ತೊಗೊಳಕ್ಕೆ ಹೋದ್ವಿ ಅಂದರೆ ಹಳೆ ಬ್ಯಾಟ್ರಿನ ಅವ್ರು ತೊಗೊಳ್ತಾರೆ, ಅದಕ್ಕೆ ನಮ್ಗೆ ದುಡ್ಡನ್ನು ಕೊಡ್ತಾರೆ. ಈ ಥರದ ಒಂದು ಬೈಬ್ಯಾಕ್ ಸಿಸ್ಟಮನ್ನು ನಾವು ಇದು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಈ ಮಾಲ್ಗಳಲ್ಲಿ ಇವುಗಳಲ್ಲಿ ಡಿಮಾರ್ಟು ಅಲ್ಲೆಲ್ಲ ಹೋದಾಗ ನೋಡ್ಬೋದು, ಬೇಕಾಗಿದ್ದು ತೊಗೊಳ್ತೀವಿ, ಬೇಡವಾಗಿದ್ದನ್ನು ತೊಗೊಂಡ್ಬಿಡ್ತೀವಿ. ಹಾಗಾಗಿ ನಮಗೆ ಅವಶ್ಯಕತೆ ಎಷ್ಟಿದೆಯೋ ಅದನ್ನು ಮಾತ್ರ ನಾವು ಖರೀದಿ ಮಾಡಿದ್ವಿ ಅಂತಂದ್ರೂ ಸಹಿತ ಈ ಕಸದ ಏನು ಉತ್ಪತ್ತಿ ಆಗುತ್ತೆ ಅದನ್ನು ನಾವು ಕಡಿಮೆ ಮಾಡ್ಬೋದು ಅಂತಂದು ಹೇಳಬೇಕಾಗತ್ತೆ ಮೇಡಮ್. ಇನ್ನು ಮನೆಯ ಆವರಣದಲ್ಲಿ ಗಿಡ ಮರಗಳು ಇದ್ವು ಅಂತಂದರೆ ಅವುಗಳ ಎಲೆಗಳನ್ನು ಗುಡಿಸಿ ಬೆಂಕಿ ಹಾಕುವಂಥ ಒಂದು ಪರಿಪಾಠವನ್ನು ನಾವು ನೋಡ್ತಾ ಇರ್ತೀವಿ. ದಯವಿಟ್ಟು ಶ್ರೋತೃಗಳಿಗೆಲ್ಲ ಕೇಳೋದಂದ್ರೆ ಆ ಬೆಂಕಿ ಹಾಕುವ ಒಂದು ಇದನ್ನು ಮಾಡಬೇಡಿ. ಆ ಬೆಂಕಿಗಳ ಜೊತೆಗೆ ಈ ಪ್ಲಾಸ್ಟಿಕ್ ವೇಸ್ಟನ್ನು ಸುಡೋದನ್ನು ನಾವು ನೋಡ್ತಾ ಇರ್ತೀವಿ. ಈ ಪ್ಲಾಸ್ಟಿಕ್ ನಾವು ಸುತ್ತಾಗ ಅದು ಮಾರಣಾಂತಿಕ ಒಂದು ಅನಿಲಗಳನ್ನು ಹೊರಸೂಸುತ್ತೆ ಮೇಡಮ್ ವಾತಾವರಣಕ್ಕೆ. ಡಯಾಕ್ಸಿನ್ಸ್ ಅಂತ ಏನು ಹೇಳ್ತೀವಿ, ಇಟ್ಸ್ ಎ ಕಾರ್ಸಿನೋಜೆನಿಕ್ ಇನ್ ನೇಚರ್, ಅಂದರೆ ಕ್ಯಾನ್ಸರ್ ರೋಗಗಳನ್ನು ಸಹ ತರುವಂತಹ ಒಂದು ಶಕ್ತಿ ಆ ಡಯಾಕ್ಸಿನ್ಸ್ ಗಳಿಗೆ ಇರುತ್ತೆ. ಹಾಗಾಗಿ ದಯವಿಟ್ಟು ಯಾವುದೇ ಕಸುವನ್ನ ಸುಡುವಂತಹ ಒಂದು ಪರಿಪಾಠವನ್ನು ಹಾಕೊಳ್ಬೇಡಿ. ಇನ್ನು ಕೊನೆಯದಾಗಿ ನಾನು ಹೇಳೋದಾತು ಅಂತಂದ್ರೆ, ಮೊದಲಿಗೆ ನಾವು ಬರೀ ರೆಡ್ಯೂಸ್ ರೀಯೂಸ್ ರೀಸೈಕಲ್ 3 R's ಅನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ ಅಂತಂದು ಹೇಳ್ತಾ ಇದ್ವಿ. ಅಂದರೆ ಮಿತ ಬಳಕೆ, ಮರುಬಳಕೆ, ಪುನರ್ಬಳಕೆ. ಸೊ ಈಗ ಹಾಗಿಲ್ಲ, ಹಲವಾರು ಆರ್ಗಳ ಮಂತ್ರಗಳನ್ನು ನಾವು ದೈನಂದಿನ ಇದರಲ್ಲಿ ಅಳವಡಿಸ್ಕೊಳ್ಬೇಕಾದಂಥ ಒಂದು ಅವಶ್ಯಕತೆ ಇದೆ. ಅದು ರಿನ್ಯೂ ಮಾಡೋದು, ನವೀಕರಣ ಮಾಡೋದು, ರಿಜೆಕ್ಟ್ ಪುನರ್ಬಳಕೆ, ರೀಥಿಂಕ್ ಪುನರ್ ಯೋಚಿಸೋದು, ರೆಫ್ಯೂಸ್ ತಿರಸ್ಕರಿಸೋದು, ರಿಕ್ಲೇಮ್ ಪುನಃ ಪಡೆದುಕೊಳ್ಳೋದು, ರಿಪೇರ್ ದುರಸ್ತಿ ಮಾಡೋದು, ರಿಪ್ಲೇಸ್ ಬದಲಾಯಿಸೋದು, ರೀಕಾಸ್ ವಿರಾಮ ಮಾಡೋದು, ರಿಕವರ್ ಮರುಪಡೆಯೋದು, ರೀಇನ್ವೆಂಟ್, ರೀಪರ್ಪೋಸ್, ರೀಗಿಫ್ಟ್, ರೆಂಟ್, ರಾಟ್, ರೀಫಿಲ್, ರೀಹೋಮ್ ಆ್ಯಂಡ್ ರಿಸ್ಪೆಕ್ಟ್ ಅಂತಂದು ಈ ಥರದ ಹಲವಾರು ಮಂತ್ರಗಳನ್ನು ನಾವು ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಂಡು ಅಂತಂದರೆ ನಿಜಕ್ಕೂ ಈ ಕಸದ ಉತ್ಪಾದನೆ ಕಡಿಮೆ ಮಾಡೋತ್ತ ನಾವೆಲ್ಲರೂ ಸಾಗ್ಬೋದು ಅಂತಂದು ನನ್ನ ಅನಿಸಿಕೆ ಮೇಡಮ್. ಸರಿ ಸರಿ ಸರ್, ಇವಾಗ ಇನ್ನೊಂದು ಪ್ರಶ್ನೆ ಕೊನೆಯದಾಗಿ, ಈ ರಾಷ್ಟ್ರೀಯ ಹಸಿರು ನ್ಯಾಯಪೀಠ ನಿರ್ದೇಶನ ಅಂತ ನಾವು ಕೇಳಿದ್ವಿ, ಸೊ ಇದ್ರ ಬಗ್ಗೆ ಏನು ಮಾಹಿತಿ ಏನಿದೆ ಸರ್? ಅದು ಮೇಡಮ್, ಈ ರಾಷ್ಟ್ರೀಯ ಹಸಿರು ನ್ಯಾಯಪೀಠ ಇತ್ತೀಚೆಗೆ ಈ ಘನತ್ಯಾಜ್ಯಗಳ ವಸ್ತುಗಳ ವಿಲೇವಾರಿ ಮತ್ತು ಇದರ ಸಮರ್ಪಕವಾದಂತಹ ವೈಜ್ಞಾನಿಕವಾದಂತಹ ವಿಲೇವಾರಿ ಬಗ್ಗೆ ಬಹಳ ಒತ್ತು ನೀಡ್ತಾ ಇದೆ ಮೇಡಮ್. ಸರಿ, ಹಲವಾರು ನಿರ್ದೇಶನಗಳನ್ನು ಈಗಾಗಲೇ ನೀಡಿದೆ ಅದು. ಅದರ ಪ್ರಕಾರ ಈ ಪ್ರತಿಯೊಂದು ಪುರಸಭೆಗಳು ಅಂತಂದರೆ ಲೋಕಲ್ ಬಾಡೀಸ್ ಏನಿದೆ ಅವರಿಗೆಲ್ಲ ಟೈಮ್ ಲಿಮಿಟನ್ನು ಸಹಿತ ಇದು ಮಾಡಿ ಡಿಸ್ಟಿಕ್ ಎನ್ವಿರಾನ್ಮೆಂಟ್ ಪ್ಲ್ಯಾನನ್ನು ತಯಾರಿಸ್ಕೊಂಡು ಅವರೇ ಅದನ್ನು ಟೈಮ್ ಲಿಮಿಟ್ ಹಾಕ್ಕೊಂಡು ಈಗಾಗಲೇ ರಾಷ್ಟ್ರೀಯ ಹಸಿರು ನ್ಯಾಯಪೀಠಕ್ಕೆ ಅವರು ಅದನ್ನು ಸಲ್ಲಿಸಿರ್ತಾರೆ ಮೇಡಮ್. ಈ ಇದರಲ್ಲಿ ಇರತಕ್ಕಂತಹ ಒಂದು ನಿಗದಿತ ಒಂದು ವೇಳೆ ಅಥವಾ ಟೈಮ್ ಲಿಮಿಟ್ ಅಂತ ಏನು ಹೇಳ್ತೀವಿ ಅದರ ಪ್ರಕಾರ ಡೋರ್ ಟು ಡೋರ್ ಕಲೆಕ್ಷನ್ ಎಲ್ಲ ಮಾಡಲಿಕ್ಕೆ ಈಗಾಗಲೇ ಡಿಸೆಂಬರ್ 2020 ಅದಕ್ಕೆ ಇದು ಡೆಡ್ಲೈನ್ ಆಗಿತ್ತು ಮೇಡಮ್. ಇನ್ನು ಸಿಗ್ರಿಗೇಷನ್ ನಾನು ಹೇಳಿದೆ ವಿಂಗಡಣೆ ಮಾಡೋದಕ್ಕೂ ಅದಕ್ಕೂ ಡಿಸೆಂಬರ್ 20 ಕೊನೆ ದಿನ ಆಗಿತ್ತು. ಇನ್ನು ಕಮ್ಯುನಿಟಿ ಕಾಂಪೋಸ್ಟಿಂಗ್ ಫೆಸಿಲಿಟಿ ಅಂತ ಹೇಳ್ತಾರೆ. ಈಗ ನಾವು ಎಲ್ಲ ಕಸನೂ ಈಗ ಬೆಳಗಾವದ್ದು ತುರ್ಮುರಿಗೆ ಹೋಗಿ ಅಲ್ಲಿ ವಿಂಗಡಣೆ ಆಗಿ ವಿಲೇವಾರಿ ಆಗ್ತಾ ಇದೆ. ಅದರ ಬದಲಿ ಈಗ ನಮ್ಮ ಇರತಕ್ಕಂಥ ಬೇರೆ ಬೇರೆ ನಗರಗಳಲ್ಲೇ ಅಲ್ಲಿ ಜಾಗ ಇತ್ತು ಅಂದರೆ ಅಲ್ಲಿ ಕಮ್ಯುನಿಟಿಯವರು ನಾವೇನೇ ಒಂದು ಗ್ರೂಪ್ ಮಾಡಿಕೊಂಡು ಅಲ್ಲಿನೂ ಕಾಂಪೋಸ್ಟಿಂಗ್ ಮಾಡುವಂಥ ಒಂದು ಫೆಸಿಲಿಟಿ, ಅಂದರೆ ಸಾರ್ವಜನಿಕರ ಒಂದು ಸಹಭಾಗಿತ್ವ ಆಗುತ್ತೆ. ಇದಕ್ಕೂ ಸಹಿತ ಡಿಸೆಂಬರ್ 20 ಕೊನೆ ದಿನ ಆಗಿತ್ತು. ಇನ್ನು ಮೆಟೀರಿಯಲ್ ರಿಕವರ್ ಫೆಸಿಲಿಟಿ ಅಂತಂದರೆ ಈಗ ನಾನು ಹೇಳ್ದಂಗೆ ಈಗಾಗಲೇ ಈ ದಿನಪತ್ರಿಕೆಗಳು ಪ್ರತಿದಿನ ಬರ್ತಕ್ಕಂಥ ದಿನಪತ್ರಿಕೆಗಳಿರ್ಬೋದು ಅಥವಾ ಮೆಟಾಲಿಕ್ ವೇಸ್ಟ್ ಇರ್ಬೋದು, ಬೇರೆ ಥರದ ವೇಸ್ಟ್ಗಳು ಏನು ಅದಕ್ಕೆ ವ್ಯಾಲ್ಯೂ ಇರುತ್ತೆ ಅದನ್ನು ಒಂದು ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತಂದಲ್ಲಿ ಮಾಡಿಕೊಂಡು ಆ ಕಸದಿಂದ ಆ ಮೆಟೀರಿಯಲ್ ರಿಕವರ್ಗಳನ್ನು ಮಾಡ್ಕೊಳ್ಳೋದಕ್ಕೂ ಡಿಸೆಂಬರ್ 20 ಆಗಿತ್ತು. ಇನ್ನು ಈಗೇನು ನಮ್ಮ ಮನೆ ಮನೆಗಳಿಂದ ಎಲ್ಲ ಕಸವನ್ನು ತೆಗೆದುಕೊಂಡು ಹೋಗ್ತಾರೆ, ಈ ಪುರಸಭೆಯವರು ಅಲ್ಲಿ ಏರೋಬಿಕ್ ಅಥವಾ
ವರ್ಮಿ ಕಾಂಪೋಸ್ಟಿಂಗ್ ಅಂತ ಹೇಳ್ತೀವಿ. ಈ ಮೆಥಡ್ಗಳನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡೋದಕ್ಕೆ ಅಳವಡಿಸ್ಕೊಳ್ಳೋದಕ್ಕೂ December 20 ಅದು ಡೆಡ್ಲೈನ್ ಆಗಿದೆ. ಇನ್ನು ಡಿಸ್ಪೋಸಲ್ ಆಫ್ ಇನರ್ಟ್ ಮೆಟೀರಿಯಲ್ ಇಂಟು ಇಂಜಿನಿಯರಿಂಗ್ ಲ್ಯಾಂಡ್ ಫಿಲ್ ಸೈಟ್. ಈ ಕೆಲವೊಂದು ವಸ್ತುಗಳು ಅದೇನಾಗೈತೆ, ಜೈವಿಕವಾಗಿ ವಿಘಟನೆಗೊಳ್ಳೋದಿಲ್ಲ, ಆಮೇಲೆ ಅದನ್ನು ನಾವು ಪುನರ್ಬಳಕೆ ಮಾಡೋಕ್ಕೂ ಆಗೋದಿಲ್ಲ, ಅದನ್ನು ನಾವು ಇನರ್ಟ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಆ ಇನರ್ಟ್ ಮೆಟೀರಿಯಲ್ಗಳ ಒಂದು ಇದು ಮಾಡಲಿಕ್ಕೆ ಇಂಜಿನಿಯರಿಂಗ್ ಲ್ಯಾಂಡ್ ಫಿಲ್ ಸೈಟ್ ಅಂತ ಹೇಳ್ತೀವಿ. ಈಗಾಗಲೇ ಬೆಳಗಾವಿ ಇದರಲ್ಲಿ ಅದನ್ನೆಲ್ಲ ಮಾಡಿದ್ದಾರೆ, ಅದಕ್ಕೂ December 20 ಇದು ಆಗಿತ್ತು. ಇನ್ನು ನಾವು ಈಗಾಗಲೇ ಚರ್ಚೆ ಮಾಡಿದಂತೆ ಸಿ ಆ್ಯಂಡ್ ಡಿ ವೇಸ್ಟ್, ಕನ್ಸ್ಟ್ರಕ್ಷನ್ ಆ್ಯಂಡ್ ಡಿಮಾಲಿಷನ್ ವೇಸ್ಟ್, ಇದಕ್ಕೂ ಪ್ರೊಸೆಸಿಂಗ್ ಪ್ಲ್ಯಾಂಟನ್ನು ಮಾಡಬೇಕಾಗತ್ತೆ, ಅದಕ್ಕೂ June 2020 ಡೆಡ್ಲೈನ್ ಆಗಿತ್ತು. ಇನ್ನು ಈ ಮನೆಯಲ್ಲಿ ಉತ್ಪಾದಿತ ಆಗೋತಕ್ಕಂತಹ ಬಯೋಮೆಡಿಕಲ್ ವೇಸ್ಟ್ಗಳನ್ನು ನಾವು ಪುರಸಭೆ ಇವರಿಗೆಲ್ಲ ಕೊಡಲಿಕ್ಕೆ ತಿಳಿಸಿದ್ವಿ. ಅದು ಆ ಪುರಸಭೆಯವರು ಸಹಿತ ಕಾಮನ್ ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಫೆಸಿಲಿಟಿ ಜೊತೆಗೆ ಈಗಾಗಲೇ ಟೈಅಪ್ಗಳನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೂ ನಿಗದಿತ ಅವಧಿ ಇದ್ದಿದ್ದು December 2020. ಇನ್ನು ಪ್ರಮುಖವಾಗಿ ಲಿಂಕೇಜ್ ವಿತ್ ಸಿಮೆಂಟ್ ಪ್ಲ್ಯಾಂಟ್ಸ್ ಅಂತಂದು ಈಗಾಗಲೇ ನಾವು ಚರ್ಚೆ ಮಾಡಿದಂಗೆ ಈ ಪ್ಲಾಸ್ಟಿಕ್ ವೇಸ್ಟ್ಗಳೇನೇನು ಬರುತ್ತೆ ಅದನ್ನೆಲ್ಲ ಅವರು ಬೇಲ್ ಮಾಡಿ ಹತ್ತಿರದ ನಮ್ಮ ಜಿಲ್ಲೆಯಲ್ಲೇ ಇರತಕ್ಕಂತಹ ದಾಲ್ಮಿಯಾ ಸಿಮೆಂಟ್ಗೆ ಅದು ಕೊಟ್ಟರೆ ಅಂತಂದರೆ ಅಲ್ಲಿ ಅವರು ಅದನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲಿಕ್ಕೆ ಕ್ರಮವನ್ನು ಇದು ಮಾಡ್ತಾರೆ. ಇನ್ನು ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಬಗ್ಗೆನೂ ನಾವು ಈಗಾಗಲೇ ಡಿಸ್ಕಷನ್ಸ್ ಎಲ್ಲ ಮಾಡಿದ್ವಿ. ಈ ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಮಾಡಲಿಕ್ಕೂ ಸಹಿತ ಈಗ NGTಯವರು July 2021 ಡೆಡ್ಲೈನ್ ಕೊಟ್ಟಿದ್ದಾರೆ. ಇನ್ನು ಈ ವೇಸ್ಟ್ ಕಲೆಕ್ಷನ್ ಸೆಂಟರ್ಗಳನ್ನು ಮಾಡಲಿಕ್ಕೂ ಸಹಿತ ಈಗಾಗಲೇ December 2020 ಇದಾಗಿತ್ತು. ಅನೇಕ ಈ ಪುರಸಭೆಗಳಲ್ಲಿ ಈ ಇ ವೇಸ್ಟ್ ಕಲೆಕ್ಷನ್ ಸೆಂಟರ್ಗಳನ್ನು ಅವರು ಸ್ಥಾಪನೆ ಮಾಡಿದ್ದಾರೆ. ಸಾರ್ವಜನಿಕರಿಂದ ಕಲೆಕ್ಟ್ ಆದಂಥ ಇ ವೇಸ್ಟನ್ನು ಆಥರೈಸ್ಡ್ ಇ ವೇಸ್ಟ್ ರೀಸೈಕ್ಲರ್ಸ್ಗೆ ಅವರು ಮುಂದಿನ ವೈಜ್ಞಾನಿಕ ವಿಲೇವಾರಿಗೆ ಕಳಿಸ್ಕೊಡ್ತಾರೆ. ಮೇಡಮ್ ಸರಿ ಸರ್, ಧನ್ಯವಾದಗಳು ಸರ್ ತಮ್ಮ ಮಾಹಿತಿಗೆಲ್ಲ. ಓಕೆ, ನಮಸ್ತೆ. ಸೊ ತಾವು ಈ ತಮ್ಮ ಬಿಡುವಿನ ವೇಳೆಯನ್ನು ನೀವು ಮಾಡಿಕೊಂಡು ನಮ್ಮ ಸ್ಟುಡಿಯೋಕ್ಕೆ ಬಂದು ಸೊ ಈ ಘನತ್ಯಾಜ್ಯ ನಿರ್ವಹಣೆ ಆಗಿರ್ಬೋದು ಅಥವಾ ಈ ತ್ಯಾಜ್ಯ ವಸ್ತುಗಳ ಬೇರ್ಪಡಿಸುವಿಕೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಕರೆಗಳಿಗೆ ತಾವು ಉತ್ತರವನ್ನು ನೀಡಿದ್ರಿ. ಅದರ ಜೊತೆಗೆ ಈ ವಿಷಯಕ್ಕೆ ಸಂಬಂಧಿಸಿದಂಥ ಹಲವು ಮಾಹಿತಿಯನ್ನು ಕೂಡ ನೀವು ನಮಗೆ ಈ ಕಾರ್ಯಕ್ರಮದ ಮುಖಾಂತರ ತಿಳಿಸ್ಕೊಟ್ಟಿದ್ದೀರಿ. ಮತ್ತೊಮ್ಮೆ ನಾನು ನಮ್ಮೂರ ಬಾನುಲಿ ಎಲ್ಲ ಕೇಳುಗರ ಪರವಾಗಿ ತಮಗೆ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ ಸರ್. ನಮಸ್ಕಾರ ಸರ್. ನಮಸ್ಕಾರ. खुशियों का वो पल आएगा जब हर घर तक नल आएगा. जल नहीं ये स्वाभिमान है, नए जीवन का प्रमाण है, सुखी रहो में जन है. जल नहीं ये जीवन दान है. आने वाले दिनों में जल जीवन मिशन को लेकर के आगे बढ़ेंगे. जल संचय का यह अभियान जैसे स्वच्छता का अभियान चला था, जन सामान्य का अभियान बनना चाहिए. बूंदों ने मिलकर ठानी है जल क्रांति तो आनी है. खुशियों का वो पल आएगा जब हर घर तक नल आएगा. जल नहीं ये स्वाभिमान है, नए जीवन का प्रमाण है, सुखी रहो में जन है. जल नहीं ये जीवन दान है. हाय Hey, hey, hey.
ಶುದ್ಧ ನೀರು ಪರಿಶುದ್ಧ ಊರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯದ ಕುರಿತು ರೇಡಿಯೋ ಕಾರ್ಯಕ್ರಮ. ನೀರು ಸಮಸ್ತ ಜೀವಕೋಟಿಯ ಸಂಜೀವಿನಿ. ನೀರು ಜೀವಜಲ ಸಂಪನ್ಮೂಲ. ಬಳಸಿ ನೀರನ್ನು ಮಿತವಾಗಿ, ಉಳಿಸಿ ನಾಳೆಗಾಗಿ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಬರುವಂತಹ ಸರಣಿ ಕಾರ್ಯಕ್ರಮ.